ನಮಸ್ಕಾರ ವೀಕ್ಷಕರೇ. ಕಲ್ಯಾಣ ಕರ್ನಾಟಕ ಭಾಗದ ಸಾಕಷ್ಟು ಸಾಧಕ ವ್ಯಕ್ತಿಗಳ ಪರಿಚಯ ನಮಗೆಲ್ಲ. ಅಂತಹ ಸಾಧಕ ವ್ಯಕ್ತಿಗಳ ಪರಿಚಯ ಸಂದರ್ಶನದ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇವತ್ತು ಅಂತಹ ಮತ್ತೊಬ್ಬ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸುವ ಸಾಧಕರೇ ಶ್ರೀ ತ್ರಿವಿಕ್ರಮ ಜೋಶಿ ಆಚಾರ್ಯ. ರಾಯಚೂರು ಜಿಲ್ಲೆಯವರಾದ ಇವರು ತಂದೆ ದಿವಂಗತ ಪ್ರಲಾದ್ ಜೋಶಿ ಶಿಕ್ಷಕರ ಮಗ. ಶಿಕ್ಷಕರ ಕುಟುಂಬದಿಂದ ಬಂದ ಇವರು ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಸಣ್ಣ ಉದ್ಯಮಿಯಾಗಿ ತಮ್ಮ ವೃತ್ತಿಯನ್ನ ಪ್ರಾರಂಭಿಸುತ್ತಾರೆ. ಕಾಲೇಜು ದಿನಗಳಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರಾಗಿದ್ದಾರೆ. ಇನ್ನು ಪಕ್ಷ ಸಂಘಟನೆ ಕಾರ್ಯದ ಜೊತೆಗೆ ಉದ್ಯಮಿ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಕಂಡು ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ರಾಜಕೀಯವಾಗಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಇವರು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ, ಯುಪಿ ಮುಖ್ಯಮಂತ್ರಿ ಶ್ರೀ ಯೋಗಿ ಆದಿತ್ಯನಾಥ್, ಸ್ಮೃತಿ ಇರಾನಿ, ರಾಜನಾಥ್ ಸಿಂಗ್ರಂತಹ ದಿಗ್ಗಜ ನಾಯಕರಿಗೆ ಈ ಭಾಗದ ಭಾಷಾಂತರಕರಾಗಿದ್ದಾರೆ. ಪಕ್ಷ ಸಂಘಟನೆಯ ಜೊತೆ ಜೊತೆಗೆ ಹೋರಾಟಗಳಲ್ಲಿ ಭಾಗಿಯಾಗಿ ಈ ಭಾಗದ ಶಿಕ್ಷಣಕ್ಕೆ ಸಂಬಂಧಿಸಿದ ಐಐಐಟಿ ಈ ಭಾಗಕ್ಕೆ ತರುವಲ್ಲಿ ಮುಂಚೂಣಿಯ ಪಾತ್ರ ವಹಿಸಿದ್ದಾರೆ. ಇನ್ನು ನಂಜುಂಡಪ್ಪ ವರದಿಯ ಅನುಷ್ಠಾನಕ್ಕೆ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ದಿನದಲ್ಲಿ ರಾಯಚೂರು ಜಿಲ್ಲೆಗೆ ವಿಮಾನ ನಿಲ್ದಾಣ ಕಾರ್ಯಾರಂಭಕ್ಕೆ ನಾಂದಿ ಹಾಡಿದ್ದಾರೆ. ಸಾಧನೆಯ ಇನ್ನಷ್ಟು ವಿಚಾರಗಳ ಅನುಭವಗಳನ್ನು ಹಂಚಿಕೊಳ್ಳೋಕೆ ಭಾಗಿಯಾಗಿರುವ ಇವರೇ ಕಲ್ಯಾಣ ಕರ್ನಾಟಕ ಸ್ಟಾರ್ಸ್. ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ಗೊತ್ತಿರುವಂತೆ ನಮ್ಮ ಭಾಗದ ಪ್ರಭಾವಿ ನಾಯಕರು ನಮ್ಮ ರಾಯಚೂರು ಜಿಲ್ಲೆಯ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಸಾಕಷ್ಟು ಹೋರಾಟಗಳನ್ನು ಮಾಡಿದ ಹಲವಾರು ಅಭಿವೃದ್ಧಿಯ ಕೆಲಸಗಳಿಗೆ ಹೋರಾಟವನ್ನು ಮಾಡಿ ನಮಗೆ ವಿದ್ಯಾರ್ಥಿಗಳಿಗೆ ಭಾಗದ ಜನರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಭಾಗದ ಜನರಿಗೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ತಿಳಿಸಿಕೊಡ್ತೀರಿ? ಕಿರುಪರಿಚಯ ರಾಯಚೂರು ಜಿಲ್ಲೆ ಇರ್ಬೋದು ಅಥವಾ ಈ ಭಾಗದ ಜನಕ್ಕೆ ಇರ್ಬೋದು, ಒಂದಷ್ಟು ಪರಿಚಯ ಇದೆ. ಆದರೆ ಒಂದಷ್ಟು ಪರಿಚಯವನ್ನು ನಾನು ನನಗೆ ಸಂಕ್ಷಿಪ್ತವಾಗಿ ಮಾಡೋ ಪ್ರಯತ್ನ ಮಾಡ್ತೇನೆ. ಒಂದು, ನಾನು ಸ್ವತಃ ರಾಯಚೂರಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ತಂದೆಯವರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಅಂತ ಶಾಲಾ ಶಿಕ್ಷಕರಾಗಿದ್ದರು. ಒಂದು ಶಿಕ್ಷಕರ ಕುಟುಂಬದಿಂದ ಬಂದವನು. ನಮ್ಮ ತಾಯಿಯವರು ಗೃಹಿಣಿ, ಜೊತೆಗೆ ಅವರು ಅಮ್ಮ ಅವ್ರದ್ದು ನಮ್ಮ ಅಂದರೆ ತಾಯಿ ತಂದೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಮೂಲತಃ ಗದಗಲ್ಲಿ. ಅವರ ಫ್ಯಾಮಿಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟ ನಂತರ ಬೇರೆ ಬೇರೆ ರೀತಿಯ ಸಾಮಾಜಿಕ ಚಟುವಟಿಕೆ ಮತ್ತು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೆಲ್ಲ ಸಂಪರ್ಕ ಇರತಕ್ಕಂಥ ಒಂದು ಕುಟುಂಬ ನಮ್ಮ ತಾಯಿ ಕಡೆಯಿಂದ ಬಂದಿದ್ದು. ನಮ್ಮ ಮನೆ ಅಂದರೆ ನಮ್ಮ ನಾಲ್ಕು ಜನ, ನಾವು ಅಣ್ಣ ತಮ್ಮ ಮತ್ತು ಆ ಅಣ್ಣಂದರು, ಇಬ್ಬರು ಅಣ್ಣಂದರು ಮತ್ತು ಒಬ್ಬ ಅಕ್ಕ, ನಾನು ಕೊನೆಯವನು. ಮೂಲತಃ ಇಲ್ಲೇ ರಾಯಚೂರಲ್ಲೇ ನನ್ನ ಬಾಲ್ಯದ ವಿದ್ಯಾಭ್ಯಾಸ, ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಎಲ್ಲ ಹಂತಗಳ ವಿದ್ಯಾಭ್ಯಾಸ ರಾಯಚೂರಿನಲ್ಲೇ ನಡೆದಿದ್ದು. ನಾನು ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿದ ನಂತರ ಇಲ್ಲೇ ರಾಯಚೂರಿನಲ್ಲಿಯೇ ಒಂದು ಸ್ವಂತ ಉದ್ಯೋಗ ಉದ್ಯಮ ಪ್ರಾರಂಭ ಮಾಡಬೇಕು ಅನ್ನೋ ಕಾರಣಕ್ಕೆ
ವ್ಯಾಪಾರವನ್ನು ಪ್ರಾರಂಭ ಮಾಡಿದೆ. ಮೊದಲು ಈ ಪಂಪ್ ಸೆಟ್ ಮೋಟರ್ಸ್, ಅಗ್ರಿಕಲ್ಚರ್ ಪಂಪ್ ಸೆಟ್ ಮೋಟರ್ಸು ಮತ್ತು ಮನೆಗೆ ಮಾಡುವಂಥದ್ದು, ಅದರ ಒಂದು ಸರ್ವಿಸ್ ಆ್ಯಂಡ್ ಸೇಲ್ಸ್ ಮಾಡಿ ಕ್ರಾಂಪ್ಟನ್ ಗ್ರೀವ್ಸ್ ಅಂತ ಆಗಿನ ಕಾಲದಲ್ಲಿ ಕಂಪ್ನಿನ ಒಂದು ಡೀಲರ್ಶಿಪ್ ತೊಗೊಂಡು ಪ್ರಾರಂಭ ಮಾಡಿದ್ವಿ. ನಮ್ಮ ದೊಡ್ಡಣ್ಣನೂ ಬೇರೆ ಬೇರೆ ಕಡೆ, ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದವರು, ಬೇರೆ ಬೇರೆ ಕೆಲಸದಲ್ಲಿದ್ದವರು, ಅವ್ರು ಬಿಟ್ಟು ಬಂದ ನಂತರ ಜೊತೆಯಾಗಿ ಅಣ್ಣ ಮತ್ತು ನಾನು ಜೊತೆಯಾಗಿ ಪ್ರಾರಂಭ ಮಾಡಿದ್ವಿ. ಹಾಗೆ ಅದರ ಒಂದು ವ್ಯಾಪಾರಿ ವೃತ್ತಿ ಒಂದು ಭಾಗ, ಆದರೆ ಮೂಲತಃ ನಾನು ರಾಷ್ಟ್ರೀಯ ಸ್ವಯಂಸೇವಕ ಸಂಘದ, ನನ್ನ ಸುಮಾರು 7-8 ವರ್ಷದಿಂದ ನಾನು ಶಾಖೆಗೆ ಹೋಗ್ತಕ್ಕಂಥ ಒಂದು ಫ್ರೆಂಡ್ ಸರ್ಕಲಲ್ಲಿ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಬರ್ಬರ್ತಾ ಅದಕ್ಕೆ ಅಟ್ರ್ಯಾಕ್ಟ್ ಆದವನು, 8ನೇ ಕ್ಲಾಸ್ ಇದ್ದಾಗ ಅದರದ್ದೊಂದು ಟ್ರೈನಿಂಗ್ ನಡೀತದೆ, ಓ ITC ಅಂತ. ಆ ಒಂದು ಟ್ರೈನಿಂಗ್, ಒಂದು ವಾರದ ಒಂದು ಶಿಕ್ಷಣ ತರಬೇತಿಯನ್ನು ಪಡೆದ ನಂತರ ಮುಂದೆ ಹಾಗೆ ಕಾಲೇಜ್ ಬಂದಾಗೂ ಸಂಘದ ಸಂಪರ್ಕ, ಅದಾದಮೇಲೆ ನನ್ನ ವೃತ್ತಿ ಜೀವನ ಅಂದರೆ ಬಿಸ್ನೆಸ್ ಪ್ರಾರಂಭ ಮಾಡಿದಾಗೂ ನಾವು ಸಂಘದ ಬೇರೆ ಬೇರೆ ಜವಾಬ್ದಾರಿಯನ್ನು ಇಲ್ಲಿ ನಾನು ಜೋಡಿಸ್ಕೊಂಡಿದ್ದರು ಸಂಘದ ಪ್ರಮುಖರು. ನಗರದ ಸೇವಾ ಪ್ರಮುಖ ಅಂತ ಮಾಡಿ ನಗರದಲ್ಲಿ ಒಂದು 5 ಇನ್ಫಾರ್ಮಲ್ ಸ್ಕೂಲಿಂಗ್ ಸೆಂಟರ್ಸ್, ಎಲ್ಲೆಲ್ಲಿ ಶಾಲಾ ವ್ಯವಸ್ಥೆಗಳಿಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಅಂದರೆ ಸ್ಲಮ್ ಏರಿಯಾಗಳಲ್ಲಿ ಪೂರ್ಣಾವಧಿ ಕಾರ್ಯಕರ್ತರನ್ನ ಕರ್ಕೊಂಬಂದು ಅಲ್ಲಿ ಶಾಲೆಗೆ ವ್ಯವಸ್ಥೆ ಮಾಡೋದು, ಅಲ್ಲಿ ಅದು ಅಲ್ಲಿ ಆ ಶಾಲೆಗಳನ್ನು ನೋಡ್ತಕ್ಕಂಥ ಜವಾಬ್ದಾರಿ ನನ್ನದಿತ್ತು ಸಂಘದ ವತಿಯಿಂದ. ಅದರ ಜೊತೆ ಸಂಪರ್ಕ ಪ್ರಮುಖ ಅಂತ ಕೆಲಸ ಮಾಡಿದೆ ತಾಲೂಕದಲ್ಲಿ, ಅದಾದಮೇಲೆ ಜಿಲ್ಲಾ ಮಟ್ಟದಲ್ಲೂ ಸಂಘದಲ್ಲಿ ಮೂಲತಃ ಕೆಲಸ ಮಾಡಿದ್ವಿ. ಇದು ಒಂದು ಹಂತದವರೆಗೆ ನಾನು ಹೆಚ್ಚು ಕಮ್ಮಿ, ನಾನು ಹುಟ್ಟಿದ್ದು 1968 ಜೂನಲ್ಲಿ, ಅದಾದಮೇಲೆ ನನ್ನ ಶಾಲೆ, ಪ್ರೌಢಶಾಲೆ ಮತ್ತು ಶಿಕ್ಷಣ ಮುಗಿದ ನಂತರ ತಕ್ಷಣವೇ 86-87 ನಮ್ಮ ವ್ಯಾಪಾರ ವೃತ್ತಿ ಪ್ರಾರಂಭ ಆಗಿದ್ದು. 91-92 ನಾನು ಈ ಅಂದರೆ ಸಂಘದ ಜವಾಬ್ದಾರಿ ಇಟ್ಕೊಂಡು, ಆದರೆ ಸಂಘದ ಜೊತೆ ಸಂಘದಲ್ಲಿ ಇರೋದರಿಂದ, ವಿದ್ಯಾರ್ಥಿ ಪರಿಷತ್ತು ಸಂಘದಲ್ಲಿ ಇರೋದರಿಂದ ಸಹಜವಾಗಿ ಆಗ ನಾವು ಎಲ್ಲರೂ ಸೇರಿ ಪರಿವಾರದ ಚುನಾವಣೆ ಅಂದರೆ BJP ಚುನಾವಣೆ ಯಾವ್ಯಾವ ಬರಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಆಗಿಂದೂ ಇನ್ವಾಲ್ವ್ಮೆಂಟು ಇತ್ತು. 92-93 ನೇರವಾಗಿ ಒಂದು BJP ಯೂತ್ ವಿಂಗಲ್ಲಿ, ಯುವ ಮೋರ್ಚಾದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡು, ಆವಾಗ ನಾವು 93 ಘೋಷಣೆ ಆಯಿತು, 93 ಏಪ್ರಿಲ್. ಆಗಿನಿಂದಲೂ ನಮ್ಮ ಆ ಒಂದು ರಾಜಕೀಯದ ಸಂಪರ್ಕ ಬಂದದ್ದು, ಆದರೆ ವ್ಯಾಪಾರ ವೃತ್ತಿ ಆಗಿನಿಂದಲೂ ಕಂಟಿನ್ಯೂ ಇತ್ತು. ಅದನ್ನು ಮುಂದುವರಿಸ್ಕೊಂಡು ಹೋದ್ವಿ. ನಂತರ ಇಂಡಸ್ಟ್ರಿ ಮಾಡಬೇಕು ಅನ್ನೋ ವಿಚಾರ ಇದ್ದಕ್ಕೆ ಒಂದು ಈ ಮುಂಚೆ ಇಲ್ಲೇ ಅಸೆಂಬ್ಲಿ ಮಾಡಬೇಕು, ಯಾವ ಪಂಪ್ ಸೆಟ್ ಮೋಟರ್ಸ್ ಅಂತ ಅಸೆಂಬ್ಲಿ ಯೂನಿಟ್ಟು ಮಾಡಿದ್ವಿ. ಅದಾದಮೇಲೆ ಒಂದಷ್ಟು ವರ್ಷ ಅದು ನಡೆದ ಮೇಲೆ ನಂತರ ಅದನ್ನು ಕನ್ವರ್ಟ್ ಮಾಡಿ ಈ ಬ್ರಿಕ್ಸ್ ಇಂಡಸ್ಟ್ರಿ ಮಾಡಬೇಕು, ಫ್ಲೈ ಆ್ಯಶ್ ಬರ್ತಾ ಇತ್ತು, ಬ್ರಿಕ್ಸ್ ಇಂಡಸ್ಟ್ರಿ ಮಾಡಬೇಕು ಅಂತ, ಅದು ಒಂದಷ್ಟು ವರ್ಷ ನಡೀತು. ಅದಾದಮೇಲೆ ವ್ಯಾಪಾರನೂ ಬೆಳೆಸಿ ಈ ರಾಯಚೂರು ಜಿಲ್ಲೆ ಮಟ್ಟಿಗೆ ಮಾಡತಕ್ಕಂಥದ್ದು ವಿಭಾಗ ಮಟ್ಟದಲ್ಲಿ, ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ಗುಲ್ಬರ್ಗ ಅಲ್ಲೆಲ್ಲ ವ್ಯಾಪಾರವನ್ನು ಮಾಡ್ತಕ್ಕಂಥ, ಅದಾದಮೇಲೆ ಬೆಂಗಳೂರಲ್ಲೂ ಬ್ರ್ಯಾಂಚ್ ಮಾಡಿದ್ವಿ. ಅಣ್ಣವರು ಅಲ್ಲಿ ನೋಡ್ತಿದ್ರು, ನಾನು ಇಲ್ಲಿ ನೋಡ್ತಾ ಇದ್ದೆ. ಹೀಗೆ ನನ್ನ ವೃತ್ತಿ ಜೀವನ ಬೆಳೀತಾ ಹೋಯಿತು. 92-93 ಆವಾಗ ಅಂದರೆ ರಾಜಕೀಯಕ್ಕೆ ಬಂದ್ವಿ. ರಾಜಕೀಯದಲ್ಲಿ ಆವಾಗ ನಮ್ಮದು ಪ್ರಾರಂಭ, ಅಂದರೆ ಜಿಲ್ಲಾ ಮಟ್ಟದ ಜವಾಬ್ದಾರಿ ತೊಗೊಂಡು ಪ್ರಾರಂಭ ಆಯಿತು. ಸರ್, ಇಲ್ಲಿ ಇವಾಗ ನಿಮ್ಮ ಶಿಕ್ಷಣ ಮತ್ತು ಆಮೇಲೆ ಜೀವನದ ಒಂದು ಪರಿಚಯದ ನಂತರ ನೀವು ಕಾಲೇಜಿನಲ್ಲಿ ನಾನು ಒಬ್ಬ ಅಧಿಕಾರಿ ಆಗಬೇಕು ಅಥವಾ ಉದ್ಯಮಿ ಆಗಬೇಕು ಅನ್ನೋ ಒಂದು ಆಲೋಚನೆ, ಅಥವಾ ಶಿಕ್ಷಣದ ನಂತರ ಏನಾಗಬೇಕು ಅನ್ನೋ ಒಂದು ಆಲೋಚನೆ ಇತ್ತು ಸರ್? ನನಗೆ ಹೇಳಬೇಕು ಅಂದರೆ ಇನ್ನೂ ಕಾಲೇಜ್ ಡೇಸ್ ಅಲ್ಲ, ನಾನಿನ್ನು SLC ಬಂದಿರಲಿಲ್ಲ. ಆಗಿನಿಂದನೂ ಒಂದೇ, ಸ್ವಂತ ಏನಾದರೂ ಮಾಡಬೇಕು ಅಂದರೆ ಎಲ್ಲೋ ಹೋಗಿ ಒಂದು ಜಾಬ್ ಮಾಡ್ತಕ್ಕಂಥ ಮೈಂಡ್ ಸೆಟ್ಟು ಪ್ರಾರಂಭದಲ್ಲೂ ನನಗಿರಲಿಲ್ಲ, ಇವತ್ತಿಗೂ ಇಲ್ಲ. ಎಲ್ಲೂ ಯಾರ ಹತ್ರ ಇವತ್ತಿನವರೆಗೆ ನಾನು ಎಂಪ್ಲಾಯ್ ಅಂತ ಕೆಲಸ ಮಾಡಿಲ್ಲ ಪ್ರಾರಂಭದಿಂದನೇ. ಅದು ಯಾಕೋ ಏನೋ ಗೊತ್ತಿಲ್ಲ, ಏನೋ ಒಂದು ಉದ್ಯಮ ನಮ್ಮಲ್ಲೇ ಮಾಡಬೇಕು, ನಾನೊಂದು 10 ಕೆಲಸ ಕೊಡುವಂಥದ್ದು ಕೆಲಸ ವ್ಯವಸ್ಥೆಗಳು ಆಗಬೇಕು ಅನ್ನೋದು ಪ್ರಾರಂಭದಿಂದ ಇತ್ತು. ಅದು ಫಾರ್ಚುನೇಟ್ಲಿ ನಾನು ಓದಿದ ಮೇಲೆ ನನ್ನ ಅಟ್ಲೀಸ್ಟ್ 1 ಟ್ರೈನಿಂಗಾರ ಇರಲಿ ಅಂತ ನಮ್ಮ ಅಣ್ಣ ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಕರ್ಕೊಂಡು ಹೋಗಿದ್ರು. ಆ ಇಂಡಸ್ಟ್ರಿ ಒಳಗೆ ಕೆಲಸಕ್ಕೆ ಇಂಟರ್ವ್ಯೂ ಎಲ್ಲ ಕೊಟ್ಟರು. ಇಂಟರ್ವ್ಯೂ ಕೊಟ್ಟ ಮೇಲೆ ಅವ್ರ ಓನರ್ ಕೇಳಿದರು, ಹೌದು ನೀವು ಬಂದಿರಿ, ನಿಮಗೆ ಯಾಕೆ ಬೇಕು ಕೆಲಸ ಅಂತ. ಏನಿಲ್ಲ ಸರ್, ನಮ್ಮಲ್ಲಿ ಹೊಸ ಇಂಡಸ್ಟ್ರಿ ಮಾಡ್ಬೇಕಂದು ಮಾಡೀನಿ, ಅದಕ್ಕೆ ನಮಗೆ ಟ್ರೈನಿಂಗ್ ಬೇಕಾಗಿದೆ ಬಂದಿನಿ ಅಂದ. ಯಾವ ಇಂಡಸ್ಟ್ರಿಯಲಿಸ್ಟು ಹಂಗೆ ನೌಕರಿ ಕೊಡಲ್ಲ ಆ ರೀತಿ ಕೇಳಿದರೆ ಮುಖದ ಮೇಲೆ ಹೇಳಿ ವಾಪಸ್ ಬಂದುಬಿಟ್ಟೆ. ಬಂದ ಮೇಲೆ ಅಣ್ಣನೂ ಜಾಬ್ ರಿಸೈನ್ ಮಾಡಿ ವಾಪಸ್ ಬಂದರು, ಇಲ್ಲಿ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಿದ್ವಿ. ಹಾಗಾಗಿ
ಮೊದಲಿಂದನೂ ಇಂಡಸ್ಟ್ರಿ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡೆ. ಮತ್ತು ಹಾಗೆ ಇನ್ನು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಜಸ್ಟ್ 1986 ಇಲ್ಲೊಂದು ಟೆಕ್ಸಾಕ್ ಮತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸೇರಿ EDP ಅಂತ ಮಾಡ್ತಾರೆ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅವಾಗ ಒಂದು 6 ವಾರದ್ದು ಮಾಡ್ತಿದ್ರು, 6 ವಾರ 5 ವಾರದ್ದು. ಗಂಗಾವತಿ ಅವಾಗ ಜಾಯಿಂಟ್ ಜಿಲ್ಲೆ ನಮ್ಮದು, ಗಂಗಾವತಿಲಿ ನಡೀತು. ಆ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ನಾನು ಹೋಗಿದ್ದೆ ಇಲ್ಲಿಂದ. ಆಗಲೇ ಅದಕ್ಕೆ ಏನೇನು ತಯಾರಿ ಬೇಕು, ಇಂಡಸ್ಟ್ರಿ ಮಾಡಲಿಕ್ಕೆ ಏನು ತಯಾರಿ ಬೇಕು, ನಮ್ಮ ವಿಷನ್ ಹೆಂಗಿರಬೇಕು, ಯಾವ ರೀತಿ ನಾವು ಮಾರ್ಕೆಟ್ ಸರ್ವೆ ಮಾಡಬೇಕು, ಪ್ರಾಡಕ್ಟ್ ಸರ್ವೆ ಏನು ಮಾಡಬೇಕು, ಸೊ ಈ ಎಲ್ಲ ವಿಚಾರಗಳನ್ನು ಆಗಲೇ ನಾನು ಮಾಡಿದ್ದು. ಹಾಗಾಗಿ ಪ್ರಾರಂಭದಿಂದಲೂ ನಾವು ಸ್ವಂತ ಉದ್ಯಮದ ಬಗ್ಗೆನೇ ಲಕ್ಷ್ಯ ಕೊಟ್ಟವನು, ಹಾಗಾಗಿ ಸ್ವಂತವಾಗಿಯೇ ನಾನು ಮಾಡ್ತಾ ಇದ್ದದ್ದು. ಈಗೂ ಅದೇ ದಾರಿಯಲ್ಲಿ ನಡೀತಾ ಇದ್ದೀನಿ. ಇಂದು ನೀವು ಸ್ವಂತ ಉದ್ಯಮದ ಜೊತೆಗೆ ನಿಮ್ಮ ಯಶಸ್ಸು ರಾಜಕೀಯವಾಗಿ ಆಮೇಲೆ ವಾಣಿಜ್ಯ ಉದ್ಯಮದ ಒಂದು ದಾರಿಯನ್ನು ಕೂಡ ಬೆಳೀತಾ ಬೆಳೀತಾ ಹೋದಾಗ ಸಡನ್ ಆಗಿ ನೀವು ಒಂದು ಅಕ್ಕ ಸಮ್ಮೇಳನಕ್ಕೆ ಭಾಗಿಯಾಗ್ತಿರ್ತಾರೆ, ಅಕ್ಕ ಸಮ್ಮೇಳನದಲ್ಲಿ ಭಾಗಿಯಾಗಕ್ಕೆ ಕಾರಣ ಏನು, ಅಲ್ಲಿ ಅನುಭವವನ್ನು ಹಂಚಿಕೊಳ್ಳೋದಾದ್ರೆ? ನಾನು ಅಕ್ಕ ಸಮ್ಮೇಳನ ಹೋಗಿದ್ದು ಈಗ 2018, ಅದಂದರೆ ನನ್ನ 3ನೇ ಪ್ರವಾಸ ಅಮೇರಿಕಕ್ಕೆ. ನಾನು ಮೊದಲನೇ ಬಾರಿ ಈ ರೋಟ್ರಿ ಗೊತ್ತಿರ್ಬೋದು, ರೋಟ್ರಿ ಆರ್ಗನೈಸೇಷನ್, ನಾನು 85-86 ಇಂಟ್ರ್ಯಾಕ್ಟ್ ಅಂತ ಒಂದು ಆರ್ಗನೈಸೇಷನ್, ಅದು ಯೂತ್ ವಿಂಗ್, ಅದು ಅದರಲ್ಲಿದ್ದೆ. ಅದಾದಮೇಲೆ 86-87 ರೋಟ್ರ್ಯಾಕ್ಟ್ ಅಂತ ಮಾಡಿದ್ವಿ, ರೋಟ್ರ್ಯಾಕ್ಟ್ ಕ್ಲಬ್ ಅಂತ ಮಾಡಿದ್ವಿ. ಈ ರೋಟ್ರಿದು ಅಂಗಸಂಸ್ಥೆ, ಅದು ಯಂಗ್ ಟೀಮ್ನವ್ರಿಗೆ ಇರುತ್ತೆ, ಯೂತ್ ವಿಂಗಿಗೆ ಇರುತ್ತೆ. ಅದರ ಏಜ್ ಗ್ರೂಪು 18-30. ಅಲ್ಲಿದ್ದಾಗ ನನಗೆ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಅಂತ ಇರುತ್ತೆ, ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ವಿದೇಶಕ್ಕೆ ಕಳಿಸ್ಕೊಡ್ತಾರೆ. 95 ನಾನು ಸೆಲೆಕ್ಟ್ ಮಾಡಿದರು, 95 ಸೆಲೆಕ್ಟ್ ಮಾಡಿ 96 ಮೇದಲ್ಲಿ ಹೋಗಿದ್ದೆ ನಾನು. ಅದು ಮೊದಲನೇ ನನ್ನ ವಿದೇಶ ಪ್ರವಾಸ, ಮತ್ತು ಅದು ಅಮೇರಿಕಕ್ಕೆ. ಅಲ್ಲಿ ಒಂದು ಕಲ್ಚರಲ್ ಗ್ರೂಪಲ್ಲಿ 4 ಜನ ನಾವು ಟೀಮ್ ಮೆಂಬರ್ಸು, ಒಬ್ಬರು ಟೀಮ್ ಲೀಡರ್ ಅಂತಿರ್ತಾರೆ, ಅದು ರೋಟ್ರಿ ಮೆಂಬರ್ ಇರ್ತಾರೆ. ನಾನಿನ್ನು ಆವಾಗ ರೋಟ್ರಿ ಮೇನ್ ಕ್ಲಬ್ಬಲ್ಲಿ ಇರಲಿಲ್ಲ, ರೋಟ್ರ್ಯಾಕ್ ಸದಸ್ಯನಾಗಿ ಹೋಗಿದ್ದೆ. ಅದು ನನ್ನ ವಿದೇಶ ಪ್ರವಾಸದ ಮೊದಲನೇ ಅನುಭವ, ಜೊತೆಗೆ ಭಾರತ ದೇಶದ ಈ ಭಾಗದ ಕಲ್ಚರಲ್ ಅಂಬಾಸಿಡರ್ ಆಗಿ ನಾನು ಅಲ್ಲಿ ಹೋಗಿದ್ದೆ. ಅವರು ಇಲ್ಲಿ ಬಂದಿದ್ದರು, ಅವ್ರು ಬಂದು ಒಂದು 6 ವಾರ ಇಲ್ಲಿ ಪ್ರವಾಸ ಮಾಡಿ ಇಲ್ಲಿ ಒಂದು ದೈನಂದಿನ ನಮ್ಮ ದಿನ ಸಮಾಜ ಆಗಿದೆ, ಯಾವ್ಯಾವ ರೀತಿ ನಮ್ಮ ಉದ್ಯಮ ಇದೆ, ಯಾವ ರೀತಿ ನಮ್ಮ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಅದನ್ನು ಅವರು ಸ್ಟಡಿ ಮಾಡ್ಕೊಂಡು ಅಲ್ಲಿ ಹೋಗಿದ್ದರು. ನಾವು ಮತ್ತೆ ಅಲ್ಲಿಂದ ಸ್ಟಡಿ ಮಾಡ್ಕೊಳಕ್ಕೆ ಹೋಗಿದ್ದೆ. ಇಟ್ಸ್ ಅದರ ಹೆಸರೇ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ. ಅಲ್ಲಿ ಹೋದಾಗ ನಮ್ಮ 6 ವಾರದ ಸ್ಟಡಿ ನಂತರ ನಾನೊಂದು ಶಿಕಾಗೋದಲ್ಲಿ ಒಂದು ಮೀಟಿಂಗ್ ಹೋಗಿದ್ದೆ. ಅಲ್ಲಿ ನಾನು ಮತ್ತು ಈಗಿನ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು, ಆಗಿನ್ನು ಅವರು ರಾಷ್ಟ್ರೀಯ ಕಾರ್ಯದರ್ಶಿಗಳು, ಅವರು ವಿದೇಶ ಪ್ರವಾಸಕ್ಕೆ ಬಂದಿದ್ದರು. ಅವರು ಅಲ್ಲಿ ಒಂದು ಆರ್ಗನೈಸೇಷನ್ ಆಗ್ಲಿಂದೂ ಇತ್ತು, ಈಗೂ ಇದೆ, ಓವರ್ಸೀಸ್ ಫ್ರೆಂಡ್ಸ್ ಆಫ್ BJP ಅಂತ. ಹೊರದೇಶದಲ್ಲಿ ಇರ್ತಕ್ಕಂಥ BJPಯ ಮಿತ್ರರು, ಓವರ್ಸೀಸ್ ಫ್ರೆಂಡ್ಸ್ ಆಫ್ BJP. ಆ ಒಂದು ಆರ್ಗನೈಸೇಷನ್ ಶಿಕಾಗೋದಲ್ಲಿ ಆ್ಯಕ್ಟಿವ್ ಇತ್ತು. ಅಲ್ಲಿ ಡಾಕ್ಟರ್ ಶಾ ಅನ್ನೋರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ವಿ. ಆವತ್ತಿನ ದಿವಸ ಮಾನ್ಯ ಮೋದಿಯವರು ಮತ್ತು ನಾನು ಇಬ್ಬರು ಅವತ್ತಿನ ಕಲಿತಂಥ ಎಲ್ಲರಿಗೆ ಅಡ್ರೆಸ್ ಮಾಡುವಂಥ ಒಂದು ಅವಕಾಶ ನನಗೆ 96 ಸಿಕ್ಕಿತ್ತು ಶಿಕಾಗೋದಲ್ಲಿ. ತದನಂತರ ನಾನು 2013 ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದೆ. 2018 ಅಕ್ಕ ಸಮ್ಮೇಳನ ಬಂದಾಗ, ಅಕ್ಕ ಸಮ್ಮೇಳನಕ್ಕೆ ಇಟ್ ವಾಸ್ ಎ ಡೆಲಿಗೇಷನ್ ರೆಪ್ರೆಸೆಂಟೆಡ್ ಬೈ ದ FKCCI, ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಆಗಿನ ನಮ್ಮ ಆ ವರ್ಷದ ಅಧ್ಯಕ್ಷರಾದಂಥ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಇಂಡಸ್ಟ್ರಿಯಲಿಸ್ಟ್ ತಂಡಗಳನ್ನ ಕರೆದಿದ್ದರು. ನೀವು ಕರ್ನಾಟಕದಲ್ಲಿ ಹೊರದೇಶದಿಂದ ಬಂದಂಥ, ವಿಶೇಷವಾಗಿ ಅಮೇರಿಕಾದಿಂದ ಬರ್ತಕ್ಕಂಥ ಬಂಡವಾಳ ಹೂಡಿಕೆದಾರರಿಗೆ ಏನೇನು ಅವಕಾಶಗಳಿವೆ ನೀವು ಇಲ್ಲಿ ಬಂದು ಹೇಳಿ ಅಂತ. ಅಕ್ಕ ಸಮ್ಮೇಳನ ಕನ್ನಡಿಗರದು, ಹೊರದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಅಲ್ಲಿ ಸಾಕಷ್ಟು ವರ್ಷ ಇದ್ದು ಸಾಕಷ್ಟು ಸಂಪತ್ತನ್ನು ಗಳಿಸಿದ ಮೇಲೆ ನಾವು ನಮ್ಮ ಕರ್ನಾಟಕಕ್ಕೆ ಏನಾದ್ರು ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬರೋರಿಗೆ ಇಲ್ಲಿರ್ತಕ್ಕಂಥ ಅವಕಾಶಗಳ ಬಗ್ಗೆ ನೀವೊಂದು ಬಾರಿ ತಿಳಿಸ್ಕೊಡಿ, ನಾವೊಂದು ವೇದಿಕೆ ರೆಡಿ ಮಾಡ್ತೀವಿ ಅದು. ಅಲ್ಲಿ ನಾವು ವೇದಿಕೆ ರೆಡಿ ಮಾಡಿದ್ದು ಹೇಗಿತ್ತು ಅಂದರೆ, ಅಲ್ಲಿರ್ತಕ್ಕಂಥ ಡಲ್ಲಾಸ್, ನಾವೇನು ಹೋಗಿದ್ವಿ ಯಾವ ಸ್ಟೇಟಲ್ಲಿ ಹೋಗಿದ್ವಿ, ಆ ಒಂದು ಡಲ್ಲಾಸಿನ ಆ ಒಂದು ರಾಜ್ಯದ ರಾಜ್ಯಪಾಲರು ಮತ್ತು ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿ ಕನ್ಸರ್ನ್ ಇರ್ತಕ್ಕ ಸೆನೆಟರ್ ಅವರು ನಮ್ಮ ಜೊತೆ ಡಯಾಸ್ ಶೇರ್ ಮಾಡಿದರು. ಅವರು ಬಂದು ನಮ್ಮಲ್ಲಿ ಯಾವ ರೀತಿ ಇನ್ವೆಸ್ಟರ್ಸ್ ಇದ್ದಾರೆ, ನಾವು ಬರಲಿಕ್ಕೆ ಸಿದ್ಧರಿದ್ದೀವಿ ಅಂತ ಆ ಒಂದು ಇಂಟ್ರ್ಯಾಕ್ಷನ್ ನಡೆದದ್ದು ಇದೆ. ಆ ಒಂದು ಉದ್ದೇಶಕ್ಕೆ ನಮ್ಮನ್ನು ಅಲ್ಲಿ ಕರೆದಿದ್ದರು. ಅಕ್ಕ ಸಮ್ಮೇಳನದಲ್ಲಿ ಬರೀ ಕಲ್ಚರಲ್ ಇವೆಂಟ್ ಒಂದೇ ನಡೆಯಲ್ಲ, ಅದರ ಜೊತೆ ಈ ಭಾಗದ ಅಭಿವೃದ್ಧಿಗೆ ಏನೇನು ಬೇಕು, ಶಿಕ್ಷಣ ಅಭಿವೃದ್ಧಿಯಲ್ಲಿ ಏನೇನು ಬೇಕಾಗಿದೆ, ಅಮೇರಿಕಾದಿಂದ ಇರ್ತಕ್ಕಂಥ ಕನ್ನಡಿಗರು ಏನು ಕೊಡ್ಬೋದು, ಅಮೇರಿಕಾದಿಂದ ಏನು ತರಬಹುದು ಇಲ್ಲಿಗೆ,
ಹಾಗೆ ಇಂಡಸ್ಟ್ರಿ ತರಲಿಕ್ಕೆ ನಾವು ಮೋಟಿವೇಶನ್ ಮಾಡೋ ದೃಷ್ಟಿಯಿಂದ ನಮ್ಮ 4 ಜನರ ತಂಡ ಹೋಗಿತ್ತು. ಸುಧಾಕರ್ ಶೆಟ್ಟರು, ನಾನು, ನಮ್ಮ ಸಂಪತ್ ರಾಮನಂತ ಮಾಜಿ ಅಧ್ಯಕ್ಷರು ಮತ್ತು ಕಿರಣ್ ಅಂಥೇಳಿ ಅವರು ನಮ್ಮ ಬೆಂಗಳೂರವರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು. 4 ಜನರ ತಂಡ ಹೋಗಿತ್ತು. ಅದಕ್ಕೂ ಮುಂಚೆ, ಅಕ್ಕ ಸಮ್ಮೇಳನದಕ್ಕಿಂತ ಮುಂಚೆ, ಇದು ಅಕ್ಕ ಸಮ್ಮೇಳನ ಹೋಗಿದ್ದು ನಾವು ಸೆಪ್ಟೆಂಬರಲ್ಲಿ, ಜುಲೈ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ್ಯ ಪ್ರಧಾನ ಆಗ ಆಲ್ರೆಡಿ ನಮ್ಮ ಪ್ರಧಾನಿ ಮೋದಿಯವರ ತಂಡದಲ್ಲಿ ನಾವು ಈ ಇದಕ್ಕೆ ಯಾವುದು ಆಫ್ರಿಕನ್ ಕಂಟ್ರಿ ರವಾಂಡ ಮತ್ತು ಉಗಾಂಡದ ಪ್ರವಾಸಕ್ಕೆ ಅವರ ನೇತೃತ್ವದ ತಂಡದಲ್ಲಿ ಬಿಸ್ನೆಸ್ ಡೆಲಿಗೇಷನಲ್ಲಿ ಭಾಗವಹಿಸಿದ್ವಿ. ಕರ್ನಾಟಕದಿಂದ ಎಫ್ ಕೆ ಸಿ ಸಿ ತಂಡದಲ್ಲಿ ನಾನು ಭಾಗವಹಿಸುವಂಥ ಅವಕಾಶಕ್ಕಿತ್ತು. ಅಲ್ಲಿ ಉಗಾಂಡ ಮತ್ತು ರವಾಂಡದಲ್ಲಿ ನಾವು ಇಲ್ಲಿಂದ ಹೋಗಿ ಇನ್ವೆಸ್ಟ್ ಮಾಡುವಂಥದ್ದು ಏನು ಅವಕಾಶಗಳಿದೆ ಅಂತ ಮೋದಿಯವರ ನೇತೃತ್ವದಲ್ಲಿ ಹೋದಂಥ ಬಿಸ್ನೆಸ್ ಡೆಲಿಗೇಷನಲ್ಲಿ ಭಾಗವಹಿಸೋ ಅವಕಾಶ ಸಿಕ್ತು. ಒಂದಷ್ಟು ನಮ್ಮ ಬೇರೆ ಬೇರೆ ಇಲ್ಲೇ ಬಳ್ಳಾರಿ ಇದ್ದಾರೆ, ಚಳ್ಳಕೆರೆಯವರು ಇದ್ದಾರೆ, ಈಗ ಆಲ್ರೆಡಿ ಅಲ್ಲಿ ಬಿಸ್ನೆಸ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿಂದ ಒಯ್ದು ಅಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಅಂತ ರಫ್ತು ಮಾಡ್ತಕ್ಕಂಥ ವ್ಯಾಪಾರವನ್ನು ಈಗಾಗಲೇ ಪ್ರಾರಂಭ ಮಾಡಿಸಿದ್ದೀವಿ. ಮುಂಚೆ ಬೇರೆ ಸಾಕಷ್ಟು ನಡೀತಾ ಇತ್ತು. ಇಂಡಸ್ಟ್ರಿ ಹಾಕ್ಲಿಕ್ಕೂ ಅವಕಾಶಗಳಿದೆ ಅಲ್ಲಿ. ಸಾಕಷ್ಟು ಹೆಚ್ ಆರ್ ಅಂದರೆ ಹ್ಯೂಮನ್ ರಿಸೋರ್ಸ್ ಅಲ್ಲಿದೆ, ಆದರೆ ಇಂಡಸ್ಟ್ರಿಗಳು ಕಮ್ಮಿ ಇದೆ ಅಲ್ಲಿ. ಅದು ಡೆವಲಪಿಂಗ್ ಕಂಟ್ರೀಸ್, ಇನ್ನೂ ಮುಂಬರ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂಥ ದೇಶಗಳು. ಸೊ ಆ ಒಂದು ಪ್ರವಾಸನೂ ಎಫ್ ಕೆ ಸಿ ಸಿ ನೇತೃತ್ವದಲ್ಲಿ ಹೋಗಲಾಗಿತ್ತು. ಅದೇ ಪ್ರವಾಸದಲ್ಲಿ ಅಕ್ಕ ಸಮ್ಮೇಳನ 4 ದಿನ ನಂತರ ಆ 96ರಲ್ಲಿ ಹೋದಾಗ ಏನು ಅನುಭವ ಆಗಿತ್ತು, ಅಲ್ಲಿ ಡಾಕ್ಟರ್ ಬರೈ ಅಂತ ಆರ್ಗನೈಸ್ ಮಾಡಿದ್ದು ನಿಮಗೆ ನೆನಪಿರ್ಬೋದು. ಸೆಪ್ಟೆಂಬರ್ 7, 8, 9 3 ದಿನ ವರ್ಲ್ಡ್ ಹಿಂದೂ ಕನ್ವೆನ್ಷನ್ ಕಾಂಗ್ರೆಸ್ ಆಯಿತು ಶಿಕಾಗೋದಲ್ಲೇ, ಅದೇ 2018. ಅಲ್ಲಿಗೆ ನಮ್ಮ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಸರಸಂಚಾಲಕ ಮೋಹನ್ಜಿ ಭಾಗವತರು ಬಂದಿದ್ದರು, ಈಗಿನ ಸರ್ಕಾರವಾದಂಥ ದತ್ತಾಜಿ ಹೊಸಬಾಳೆಯವರಿದ್ದರು, ಆಮೇಲೆ ಸನ್ಮಾನ್ಯ ವೆಂಕಯ್ಯ ನಾಯ್ಡು ಅವರು ಸಮಾರೋಪಕ್ಕೆ ಬಂದಿದ್ದರು. ಆ ಒಂದು ಕಾರ್ಯಕ್ರಮಕ್ಕೆ ನನಗೆ ಇನ್ವಿಟೇಷನ್ ಬಂತು, ಅದೇ ಶಿಕಾಗೋ ಅಂತ ಡಾಕ್ಟರ್ ಬರೈ ಅವರು ಇನ್ವಿಟೇಷನ್, ಅವರು ಡೆಲಿಗೇಟ್ ಆಗಿ ತಾವು ಭಾಗವಹಿಸಬೇಕು ಇಲ್ಲಿ ಅಂತ ಕೊಟ್ಟರು. ಸೊ ಅದೇ ಸ್ಪ್ಯಾನಲ್ಲಿ ಅಂದರೆ ಅದೇ ಪ್ರವಾಸದಲ್ಲಿ ನಮ್ಮ ಅಕ್ಕ ಎಫ್ ಕೆ ಸಿ ಸಿ ಫ್ರೆಂಡ್ಸ್ ವಾಪಸ್ ಬಂದಮೇಲೆ ನಾನು 3 ದಿನ ಹಿಂದೂ ವರ್ಲ್ಡ್ ಹಿಂದೂ ಕಾಂಗ್ರೆಸ್, ಆ ವರ್ಲ್ಡ್ ಹಿಂದೂ ಕಾಂಗ್ರೆಸ್ಸಿನ ಉದ್ದೇಶ, ಮೂಲ ಉದ್ದೇಶ ಏನು ಅಂದರೆ ನಮ್ಮ ವಿವೇಕಾನಂದರ ಶಿಕಾಗೋ ಅಡ್ರೆಸ್ ಏನು ಮಾಡಿದರು, ಆ ಅಡ್ರೆಸ್ ಮಾಡಿದ ಒಂದು ಜ್ಞಾಪಕಾರ್ಥವಾಗಿ ಅದೇ ನಿಟ್ಟಿನಲ್ಲಿ 125ನೇ ವರ್ಷದ ಸಮ್ಮೇಳನ ಅದು. ಆ ಸೆಪ್ಟೆಂಬರ್ ಅವರೇನು ಅಡ್ರೆಸ್ ಮಾಡಿದ್ದು 11, 12 ಡೇಟ್ ಇದೆ. ಆವತ್ತು ನಾವು ಶಿಕಾಗೋದಲ್ಲಿ ಅವರು ಅಡ್ರೆಸ್ ಮಾಡಿದಂಥ ಹಾಲಲ್ಲಿ ಭಾಗವಹಿಸಿದ್ವಿ. ಅದೊಂದು ವಿಶೇಷ. ಹಾಗಾಗಿ ಇದೊಂದು ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಅಟೆಂಡ್ ಮಾಡೋದು ಇದೇನಲ್ಲ, ಯಾಕಂದರೆ ಸುಮಾರು ಹಿಂದೂ ಸಮಾಜ ಯಾವ್ಯಾವ ದೇಶದಲ್ಲಿದೆ ಆ ಎಲ್ಲ ದೇಶದ ಜನರು ಅಲ್ಲಿದ್ದರು ಅಂಥ ಒಂದು ಸಮ್ಮೇಳನ. ಆ ಹಾಲಿಗೆ ವಿವೇಕಾನಂದ ಹಾಲ್ ಅಂತೆ ಮಾಡಿತ್ತು. ಅಂಥ ಒಂದು ಏನು ಐತಿಹಾಸಿಕ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನಿತನಾಗಿ ಅಲ್ಲಿ ಹೋಗತಕ್ಕಂಥ ಅವಕಾಶ ಬಂದಿತ್ತು. ಅದೊಂದು ನನ್ನ ಜೀವನ ಸೌಭಾಗ್ಯ ಅಂತ ಹೇಳ್ಬೋದು. ಸರ್, ಇಲ್ಲಿವಾಗ ರಾಯಚೂರು ಚೇಂಬರ್ ಆಫ್ ಕಾಮರ್ಸ್ ವಿಷಯಕ್ಕೆ ಬಂದಾಗ ನೀವು ಈ ಚೇಂಬರ್ನ ಅಧ್ಯಕ್ಷರಾಗಿದ್ದೀರ, ಇದರ ಬಗ್ಗೆ ಹೇಳೋದಾದರೆ ಅಂತಾದರೆ ಇದರ ಉಪಯೋಗ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು. ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ಈಗ ನಾನು ಕಳೆದ ಒಂದು ಸುಮಾರು 20 ವರ್ಷದಿಂದ ಅದರ ಸದಸ್ಯನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. 2002-03 ನಾನು ಸದಸ್ಯನ ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಅಂದರೆ ಮ್ಯಾನೇಜಿಂಗ್ ಕಮಿಟಿ ಸದಸ್ಯನಾಗಿಯೂ 2-3 ಬಾರಿ, ಅದಾದಮೇಲೆ ಜಾಯಿಂಟ್ ಸೆಕ್ರೆಟರಿಯಾಗಿ, ಉಪಾಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ 2 ಟರ್ಮ್ ಕೆಲಸ ಮಾಡಿದ್ದೀನಿ. ಈಗ ಅಧ್ಯಕ್ಷನಾಗಿ ಈಗ ನಾನು 2ನೇ ಟರ್ಮ್ ಏನು ಕೆಲಸ ಮಾಡ್ತಾಯಿದ್ದೀನಿ. ಇದು ವಾಣಿಜ್ಯ ಮತ್ತು ಉದ್ಯಮ ಅಂದರೆ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಎರಡರ ಬಗ್ಗೆ ಈ ಭಾಗದ ಈ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಜನರಿಗೆ ಅವ್ರಿಗೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಕೊಡೋದು, ಸೌಲಭ್ಯಗಳನ್ನ ಒದಗಿಸೋದು, ಸರ್ಕಾರದೊಂದಿಗೆ ಅವರ ಸಂಬಂಧಗಳು ಸುಗಮವಾಗಿ ನಡೀಬೇಕು ಅನ್ನೋ ಕಾರಣಕ್ಕೆ ಅದು ಬೇರೆ ಬೇರೆ ರೀತಿ ಸಮಸ್ಯೆಗಳು ಪರಿಹಾರ ಉಪಾಧಿಯಲ್ಲಿ ನಾವು ಒಬ್ಬ ಮೀಡಿಯೇಟರಾಗಿ ಅವರಿಗೆ ಪರಿಹಾರವನ್ನು ಒದಗಿಸೋಕ್ಕಂಥ ಹೆಲ್ಪ್ ಮಾಡ್ತೇವೆ. ಜೊತೆಗೆ ಹೊಸದಾಗಿ ಇಂಡಸ್ಟ್ರಿ ಮಾಡೋವ್ರಿಗೆ ಯಾವ ಪ್ರಾಡಕ್ಟ್ ಬಗ್ಗೆ ಮಾಡಬೇಕು, ಯಾವ್ಯಾವ ರೀತಿ ನಾವು ಇಂಡಸ್ಟ್ರಿ ಮಾಡಬಹುದು ಅನ್ನೋ ವಿಚಾರವನ್ನು ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಟ್ರೈನಿಂಗ್ ಸೆಮಿನಾರ್ ಕಂಡಕ್ಟ್ ಮಾಡ್ತೇವೆ. ಜಿ ಎಸ್ ಟಿ ಬಗ್ಗೆ ಹೊಸ ಅವೇರ್ನೆಸ್ ಕೊಡ್ತೀವಿ, ಅವಾಗ ವ್ಯಾಟ್ ಬಗ್ಗೆ ಕೊಡ್ತಾ ಇದ್ವಿ. ಇದು ಎಲ್ಲ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಸಾಮಾನ್ಯವಾಗಿ ಮಾಡ್ತಕ್ಕಂಥ ಕೆಲಸಗಳು. ಇದಲ್ಲದೆ ಬೇರೆ ಬೇರೆ ಸೆಮಿನಾರ್ ಆರ್ಗನೈಸ್ ಮಾಡ್ತೀವಿ,
ಇಂಡಸ್ಟ್ರಿ ಸಂಬಂಧಪಟ್ಟಂತೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಇದೆಲ್ಲ ಒಂದು ಭಾಗ, ಇದು ರುಟೀನಾಗಿ ಮಾಡೋದು. ಇದಲ್ಲದೇ ಯಾವಾಗ ಯಾವಾಗ ನಮಗೆ ಅವಶ್ಯಕತೆ ಇದನ್ನು ಈ ಜಿಲ್ಲೆಯ ಅವಶ್ಯಕತೆ ಬಂದಾಗ, ಉದಾಹರಣೆ ಹೇಳಬೇಕು ಅಂತಂದರೆ ರಾಜಧಾನಿ ಎಕ್ಸ್ಪ್ರೆಸ್ ರಾಯಚೂರು ಮೇಲೆ ಹೋಗ್ತಕ್ಕಂಥದ್ದು ಒಂದು ದಿವಸ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತು, ಇಲ್ಲ ರಾಜಧಾನಿ ಡೈವರ್ಟ್ ಮಾಡ್ತೀವಿ. ಹೇಗೆ ಡೈವರ್ಟ್ ಮಾಡ್ತೀವಿ? ಬೆಂಗಳೂರಿಂದ ಸೀದಾ ವಯಾ ಗುಂತಕಲ್ ಮುನಿರಾಬಾದ್ ಮುಖಾಂತರ ಹೈದರಾಬಾದ್ಗೆ ಹೋಗ್ಬಿಡುತ್ತೆ. ಸಿಕಂದ್ರಾಬಾದ್ ರಾಯಚೂರಿಗೆ ಬರೋದೇ ಇಲ್ಲ ಅಂತಾಗಿತ್ತು. ಈಗೇನು ಬರುತ್ತೆ? ಗುಂತಕಲ್ಲಿಂದ ವಯಾ ಅದೋನಿ ರಾಯಚೂರು ಬಂದು ಸೇಡಾ ಮುಖಾಂತರ ಹೋಗುತ್ತೆ. ಹೋಗ್ಬಿಟ್ಟಿತ್ತು, ಅದು ಅನೌನ್ಸ್ ಆಗಿ ಹೋಗಿತ್ತು. ಆಗ ನಿತೀಶ್ ಕುಮಾರ್ ಅವರು ರೈಲ್ವೆ ಮಂತ್ರಿಗಳು, ಅನಂತಕುಮಾರ್ ಅವರು ಆಗಿನೂ ಸಂಸ್ಕೃತಿ ಇದರದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇಲ್ಲ ಅದನ್ನು ಸೀರಿಯಸ್ಸಾಗಿ ಉಳಿಸ್ಬೇಕು ಹಾಗೆ ಅಂತಂದೆ. ನಾನು ಅವಾಗ ಜಂಟಿ ಕಾರ್ಯದರ್ಶಿ ಏನು ಇದ್ದೆ. ನಮ್ಮ ಟೀಮ್ ಆಗಿನ ಅಧ್ಯಕ್ಷರು ಅವರೆಲ್ಲ ಸೇರಿದ್ವಿ, ಇಲ್ಲ ಹೋಗ್ಬೇಕು ಅಂತ ಬಂತು. ಆಗ ನಮ್ಮ ದಿವಂಗತ ವೆಂಕಟೇಶ್ ನಾಯಕರು ಎಂ ಪಿ ಅವ್ರಿಗೆ ಫೋನ್ ಮಾಡಿದ್ವಿ. ಅವರಂದರು ನಾನಂತೂ ಪ್ರಯತ್ನ ಮಾಡ್ಬೋದು, ಬಟ್ ನೀವು ಯಾರು ಬಂದು ಮಾಡಬೇಕು, ಯಾಕಂದರೆ ಅನಂತಕುಮಾರ್ ಅವರು ಮಂತ್ರಿ ಇದ್ದಾರೆ, ಅವ್ರ ಮುಖಾಂತರ ಜೋಶಿ ಅವ್ರು ಬಂದರೆ ಅನುಕೂಲ ಆಗುತ್ತೆ ಅಂತ. ಯಾಕೆ ಅನಂತಕುಮಾರ್ ಅವ್ರಿಗೆ ನಾನು ಸಹಾಯಕನಾಗಿ ಕೆಲಸ ಮಾಡಿದ್ದೆ, ಅವರ ಆಪ್ತ ಸಹಾಯಕನಾಗಿ. ಹಾಗಾಗಿ ಹೋದ್ವಿ. ಹೋಗಿ ನಾಲ್ಕು ದಿವಸ ನಿಂತ್ಕೊಂಡು ಅವ್ರ ಜೊತೆ ಮಾತಾಡಿ ಅನಂತಕುಮಾರ್ ಮುಖಾಂತರ ನಿತೀಶ್ ಕುಮಾರ್ ಅವ್ರಿಗೆ ಚರ್ಚೆ ಮಾಡಿ ವಿಷಯವನ್ನು ತಿಳಿಸಿ ರಾಯಚೂರು ಬೆಂಗಳೂರು ತರುವಾಯ ನಾವು ರಾಜಧಾನಿ ಕರ್ನಾಟಕದ ರಾಜಧಾನಿ ಹೋಗೋದು ರಾಯಚೂರು ಒಂದೇ, ಇದು ಬಿಟ್ಟರೆ ಸೇಡಮು ಇರಲಿಲ್ಲ, ಬೇರೆ ಯಾವ ಜಿಲ್ಲೆಗೂ ಕನೆಕ್ಷನ್ ಇಲ್ಲ. ನೀವು ಇದನ್ನೂ ಕಟ್ ಮಾಡಿದರೆ ನೀವು ಅದನ್ನು ಕರ್ನಾಟಕ ರಾಜಧಾನಿ ಅಂತ ಹೇಳೋ ಪ್ರಶ್ನೆಯೇ ಬರಲ್ಲ, ಅದೊಂದು ಯಾವುದೋ ರಾಜ್ಯದೊಂದು ರಾಜಧಾನಿ ಆಗುತ್ತೆ. ಆ ಕಾರಣದಿಂದ ಇದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತು ರಾಯಚೂರು ಜಿಲ್ಲೆ ಭಾಳ ಪ್ರಮುಖವಾದಂಥ ಜಿಲ್ಲೆ. ಇಲ್ಲಿ ನಮ್ಮ ಬಂದಂಥ ಟ್ರೈನನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ, ದಯವಿಟ್ಟು ಇದನ್ನು ಇದೇನು ಡೈವರ್ಷನ್ ಇದೆ ನಿಲ್ಲಿಸಿ ಅಂತ ಹೇಳಿ ನಾವು ಕೂತಲ್ಲೇ ಆದೇಶವನ್ನು ತರಿಸಿ ಅನಂತಕುಮಾರ್ ದಿವಂಗತ ಅನಂತಕುಮಾರ್ ಅವರು ತರಿಸ್ಕೊಟ್ರು. ಇದು ಒಂದು ಒಂದು ಉದಾಹರಣೆ. ಅದಾದಮೇಲೆ ನಿಮಗೆ ನೆನಪಿರ್ಬೋದು ಕೊಪ್ಪಳ ಜಿಲ್ಲೆ ಬೈಫರ್ಕೇಶನ್, ಅದು ಬಂದಾಗ ಸಿಂಧೂರು ಆ ಕಡೆ ಹೋಗಿತ್ತು, ಸಿಂಧೂರು ಕೊಪ್ಪಳಕ್ಕೆ ಹೋಗಿತ್ತು. ಆಗೂ ನಮ್ಮ ರಾಯಚೂರು ಚೇಂಬರ್ ಆಫ್ ಕಾಮರ್ಸ್ ಹೋರಾಟ ಎಲ್ಲಿವರೆಗೆ ಮಾಡಿತು ಅಂದರೆ, ಒಂದು ಎಲ್ಲ ಸಂಘ ಸಂಸ್ಥೆಗಳಿಂದ ರಾಜಕಾರಣಿಗಳು ಸೇರಿದಂತೆ ಆ ಹೋರಾಟ ಬೇರೆ, ನಾವು ಲೀಗಲ್ ಹೋಗಿ ಹೋರಾಟ ಮಾಡಿದ್ವಿ. ಲೀಗಲಿ ನಾವು ಗೆದ್ದದ್ದು, ಅದನ್ನು ನಾವು ಹೋರಾಟದಿಂದ ಗೆದ್ದಿಲ್ಲ, ಕಾನೂನಾತ್ಮಕ ಗೆದ್ದದ್ದು. ಹೈಕೋರ್ಟ್ ಹೇಳಿತು ಮೇನ್ ಜಿಲ್ಲೆಯನ್ನು ಬೈಫರ್ಕೇಟ್ ಮಾಡಬೇಕಾದಾಗ ಮೇನ್ ಜಿಲ್ಲೆಗೆ ಏನು ಬೇಕೋ ಅನುಕೂಲತೆ ಇಟ್ಟು ನೀವು ಹೊಸ ಜಿಲ್ಲೆಗೆ ಕಟ್ಟಬೇಕು ಹೊರತಾಗಿ ಹೊಸ ಜಿಲ್ಲೆ ದೊಡ್ಡದು ಮಾಡಿ ಮೇನ್ ಜಿಲ್ಲೆ ಅಂದರೆ ಯಾವುದು ಯಾವುದನ್ನು ಬೈಫರ್ಕೇಟ್ ಮಾಡ್ತಾ ಇದ್ದೀರಿ, ಆ ಮದರ್ ಡಿಸ್ಟ್ರಿಕ್ಟ್ ಅಂತ ಏನು ಕರಿತೀವಿ ಅದನ್ನು ನೀವು ಸಣ್ಣದು ಮಾಡಿದ್ರೆ ಹೇಗೆ? ಮುಖ್ಯ ಭಾಗನ ಬಿಟ್ಟು ಅಲ್ಲಿ 5 ಆಗ್ತಿತ್ತು, ಇಲ್ಲಿ 4 ಆಗ್ತಿತ್ತು. ತಾಲೂಕು 9 ತಾಲೂಕು ಇತ್ತು ಅವಾಗ, 11 ಕಾನ್ಸ್ಟಿಟ್ಯೂನ್ಸ್ ಇತ್ತು, 9 ತಾಲೂಕು ಇತ್ತು. ಅವಾಗ ಸಿಂಧೂರು ಆ ಕಡೆ ಹೋದರೆ ಇಲ್ಲಿ 4 ಉಳಿತಿತ್ತು, ರಾಯಚೂರು ದೇವದುರ್ಗ ಲಿಂಗಸೂರು ಮಾನ್ವಿ, ಈ ಪರಿಸ್ಥಿತಿ ಇತ್ತು. ಅವಾಗ ಚೇಂಬರ್ ಆಫ್ ಕಾಮರ್ಸ್ ಹೋರಾಟ ಮಾಡಿ ಲೀಗಲಿ ಅದನ್ನು ತರಿಸ್ಕೊಟ್ಟು ಜೆ ಎಚ್ ಪಟೇಲ್ ನೇತೃತ್ವ ಸರ್ಕಾರಕ್ಕೆ ಗಮನಕ್ಕೆ ತಂದು ವಾಪಸ್ ತೊಗೊಂಡ್ವಿ. ಅಂದರೆ ಅದಾದಮೇಲೆ ಈ ಇದ್ರದ್ದು ಸಿಂಗ್ಟಾಲೂರು ಹೋರಾಟ ಬಂತು. 28 TMCನ ಸಿಂಗ್ಟಾಲೂರು ಕುಡಿಯೋ ನೀರು ಅಂತ ಗದಗು ಆ ಭಾಗಕ್ಕೆ ತೊಗೊಂಡೋಗ್ತಕ್ಕಂಥ ಒಂದು ವ್ಯವಸ್ಥೆ ಹೋರಾಟ, ಅಂದರೆ ತೊಗೊಂಡೋಗೋ ಪ್ರಯತ್ನ ಆಗೋಗ್ಬಿಟ್ಟಿತ್ತು. ನಾವು ಅದನ್ನು ಮತ್ತೆ ಅಗೇನ್ ಹೋರಾಟ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಆಗಿನ ಎಚ್ ಕೆ ಪಾಟೀಲ್ ನೀರಾವರಿ ಮಂತ್ರಿಗಳು ಅವ್ರಿಗೂ ತಿಳುವಳಿಕೆ ತರುವಂಥ ವ್ಯವಸ್ಥೆ ಮಾಡಿ ಲೀಗಲ್ ಮತ್ತು ಹೋರಾಟ ಮಾಡಿ ರಿಟ್ ಅರ್ಜಿ ಸಲ್ಲಿಸಿ PIL ಹಾಕಿ ನಾವು ತೊಗೊಂಬಂದ್ವಿ. ಅಂದರೆ ವಾಣಿಜ್ಯೋದ್ಯಮ ಸಂಘ ಬರೀ ಇದು ಇಂಡಸ್ಟ್ರಿ ಸಲುವಾಗೋ ಅಥವಾ ಯಾವುದೋ ಒಂದು ಟ್ರೇಡ್ನವ್ರಿಗೆ ಹೆಲ್ಪ್ ಮಾಡೋಕ್ಕೋ ಅಲ್ಲ, ಅದರ ಜೊತೆಗೆ ಜಿಲ್ಲೆಯ ಡೆವಲಪ್ಮೆಂಟು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ವಿ, ಮುಂದುವರೆದು ಮಾಡ್ತಾ ಇದ್ವಿ. ಈ ವಿಷಯದಲ್ಲಿ ಮಾತ್ರ ರಾಯಚೂರು ವಾಣಿಜ್ಯೋದ್ಯಮ ಸಂಘ ಅಂದರೆ ಪಕ್ಷಾತೀತವಾಗಿ ಯಾವುದೇ ಒಂದು ರಾಜಕೀಯ ಕಂಟುಕೊಳ್ಳದೇ ಹೋರಾಟ, ಸರ್ಕಾರ ಯಾವುದೇ ಇರ್ಬೋದು ಹೋರಾಟದ ವಿಷಯ. ಮತ್ತು ನಿಮಗೆ ನೆನಪಿರ್ಬೋದು ಕಳೆದ 2011-12 ನಮ್ಮ ಹೋರಾಟ ನಡೆದಿದೆ ರಾಯಚೂರಿನ ಕಾರ್ಪೊರೇಷನ್ ಸಿಟಿ ಮಾಡಿ ಅಂತ. ಅದಕ್ಕೆ ಮೊತ್ತ ಮೊದಲಿಗೆ ವಯಸ್ಸು ಎತ್ತಿದವರು, ದನಿ ಎತ್ತಿದವರು ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ, ನಾನು ಆವಾಗ ಕಾರ್ಯದರ್ಶಿ ಇದ್ದೆ. ನಮ್ಮ ನೇತೃತ್ವದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಆಗಿನ ಮಂತ್ರಿಗಳು ಎಲ್ರಿಗೂ ಗಮನಕ್ಕೆ ತಂದು ಇದನ್ನು ನೀವು ರಾಯಚೂರು ಶಕ್ತಿನಗರ ಸೇರಿದಂತೆ ಕಾರ್ಪೊರೇಷನ್ ಸಿಟಿ ಮಾಡಿ ಅಂತ. ಯಾಕೆಂದರೆ ಕಾರ್ಪೊರೇಷನ್ ಸಿಟಿ ಮಾಡಿದರೆ ಈಗ ಬರ್ತಕ್ಕಂಥ ಏನು ಅಭಿವೃದ್ಧಿಯ ಹಣ ಏನಿದೆ, ಈಗ ಬರೀ ರಾಯಚೂರು ನಗರಸಭೆ 30 ಕೋಟಿ ಬರ್ತಾಯಿದೆ, ಕಾರ್ಪೊರೇಷನ್ ಮಾಡಿದರೆ 100 ಕೋಟಿ ಬರುತ್ತೆ. ಆ ಹಣವನ್ನು ತಗೊಂಡು ನಾವು ಡೆವಲಪ್ ಮಾಡ್ಬೋದು, ಅದಕ್ಕೆ ಇದನ್ನು ಸ್ವಲ್ಪ ವಿಸ್ತೃತವಾಗಿ ಮಾಡಿ ಅಂತ. ಏನಾಗಿದೆ ನಮ್ಮ ಈಗಿನ ವ್ಯವಸ್ಥೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಆ ಬಗ್ಗೆ ಸ್ವಲ್ಪ ಇನ್ನೂ ಒಲವು ತೋರಿಸ್ಬೇಕಾಗಿದೆ. ಸುದೈವ ಇವತ್ತು ನಮ್ಮ ಶಾಸಕರು ಆ ಬಗ್ಗೆ ದೊನೆಯುತ್ತಿದ್ದಾರೆ, ಬೇರೆಯವರು ಮಾಡ್ತಾಯಿದ್ದಾರೆ.
ಸ್ವಲ್ಪ ದಿನಗಳಲ್ಲಿ ಅದನ್ನು ನಾವು ಮಾಡ್ತಕ್ಕಂಥ ವ್ಯವಸ್ಥೆಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಸರ್, ಇದಾದ ನಂತರ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಹಿಂದುಳಿದ ಪ್ರದೇಶ ಅನ್ನೋ ಒಂದು ಹಣೆಪಟ್ಟಿದೆ. ಹಾಗಾಗಿ ಈ ಭಾಗದ ಬಗ್ಗೆ ನಿಮ್ಮ ಅಭಿಪ್ರಾಯ, ಇಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯನ್ನು ನೀವು ಬಯಸ್ತಾ ಇದ್ದೀರಿ? ನೋಡಿ, ಕಲ್ಯಾಣ ಕರ್ನಾಟಕ ಈಗ ಹಿಂದಿನ ಹೈದರಾಬಾದ್ ಕರ್ನಾಟಕ, ನಿಮಗೆಲ್ಲ ಗೊತ್ತಿರತಕ್ಕಂತೆ ನಾವು ಸ್ವಾತಂತ್ರ್ಯವನ್ನು ಸಹಿತ ಲೇಟಾಗಿ ಪಡ್ಕೊಂಡವರು. ಸ್ವಾತಂತ್ರ್ಯ ಪಡೆದದ್ದೇ 1 ವರ್ಷ 1 ತಿಂಗಳು 2 ದಿನದ ನಂತರ. ಈ ಒಂದು ತೊಂದರೆ ಅಥವಾ ಈ ಒಂದು ಹಿನ್ನಡೆ ಈಗಿನಿಂದಲ್ಲ, ಅದು ಐತಿಹಾಸಿಕವಾಗೇ ಇದೆ. ಆದರೆ ಹಿಂದೆ ಉಳಿದವರು ಹಣೆಪಟ್ಟಿ ಕಟ್ಕೊಂಡು ಹಿಂದೆ ಉಳಿಬೇಕು ಅಂತೇನಿಲ್ಲ, ನಾವು ಮುಂದುವರಿಯೋಕ್ಕೆ ವಿಫುಲವಾದಂಥ ಅವಕಾಶಗಳೂ ಇದೆ, ಅದಕ್ಕೆ ವ್ಯವಸ್ಥೆಗಳೂ ಇದೆ. ಸಂಪನ್ಮೂಲ ಎಲ್ಲೂ ಕೊರತೆ ಇಲ್ಲ, ಸಂಪನ್ಮೂಲವೂ ಸಾಕಷ್ಟು ಆಗಿದೆ. ಆದರೆ ಏನಾಗಿದೆ ಅಂದರೆ, ಒಂದೇ ಆಗಿನಿಂದ ಈವರೆಗೆ ನಾನು ಯಾವುದೇ ಒಂದು ಪಕ್ಷವನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ದೂಷಣೆ ಮಾಡಲ್ಲ. ಯಾವ ರೀತಿ ನಾವು ಇವತ್ತು ಮಂಗಳೂರು, ಶಿವಮೊಗ್ಗ ಆ ಭಾಗದ, ಚಿಕ್ಕಮಗಳೂರು ಇರ್ಬೋದು, ಸೌತ್ ಕೆನರಾ ಇರ್ಬೋದು, ಆ ಭಾಗದ ಜನರ ಒಂದು ಒತ್ತಾಯ ಒತ್ತಡವನ್ನು ನೋಡ್ತೀವಿ, ಆ ಭಾಗದ ಜನಪ್ರತಿನಿಧಿಗಳು. ಅದೇ ರೀತಿ ಮುಂಬೈ ಕರ್ನಾಟಕದ ಜನಭಾಗದ ಒತ್ತಾಯ ಒತ್ತಡಗಳನ್ನು ನೋಡ್ತೀವಿ, ಅಲ್ಲಿರ್ತಕ್ಕಂಥ ಲೀಡರ್ಶಿಪ್ ನೋಡ್ತೀವಿ. ನಮ್ಮ ಭಾಗದಲ್ಲಿ ಅದರ ಕೊರತೆ ಇದೆ ಅಂತ ಇವತ್ತಿಗೂ ಎದ್ದು ಕಾಣುತ್ತೆ. ಯಾಕಂದರೆ ಎಲ್ಲೋ ಒಬ್ಬೊಬ್ಬ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ಪರವಾಗಿ ಮಾತಾಡೋದು ಬೇರೆ, ಆದರೆ ಸಾಮೂಹಿಕವಾಗಿ ಒಂದು ಕಲ್ಯಾಣ ಕರ್ನಾಟಕ ಅಂತ ಭಾಗ ಇಟ್ಕೊಂಡು ಕಲೆಕ್ಟಿವ್ ಆಗಿ ಲೀಡರ್ಶಿಪ್ ತೋರಿಸಕ್ಕಂಥದ್ದು, ಅದು ಅವಕಾಶ ನಮಗೆ ಬಂದಿತ್ತು. ಯಾವಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾದಾಗ, ಧರ್ಮಸಿಂಗ್ ಮುಖ್ಯಮಂತ್ರಿ ಆದಾಗ, ಈ ಭಾಗದಿಂದ ಆದಂಥ ಮುಖ್ಯಮಂತ್ರಿಗಳು, ನಮ್ಮಿಂದ ಕೇಂದ್ರ ಸರ್ಕಾರದಲ್ಲಿ ಬೇರೆ ಬೇರೆ ಜವಾಬ್ದಾರಿ ತೊಗೊಂಡು ಮಂತ್ರಿಗಳಾದಾಗ ಬಂದಿತ್ತು. ಆದರೆ ಆ ಒಂದು ಜೋರು ಯಾವ ರೀತಿ ಅಗ್ರೆಸಿವ್ ಆಗಿ ಕಾಣಬೇಕು, ಆ ಅಗ್ರೆಸಿವ್ನೆಸ್ಸು ಆ ಮಂತ್ರಿಗಳಲ್ಲಿ ಅಥವಾ ಆ ನಾಯಕರಲ್ಲಿ ನಮಗೆ ಕಂಡು ಬಂದಿಲ್ಲ. ಹಾಗಾಗಿ ನಾವು ಇವತ್ತಿಗೂ ನಂಜುಂಡಪ್ಪ ವರದಿ ಬಂದಮೇಲೆ ನಾವು ಹಿಂದುಳಿದೀವಿ ಅಂತ ಗೊತ್ತಾಗಿದೆ. ದುರ್ದೈವ ಅಂದರೆ ಅದನ್ನು ಹೇಳಲಿಕ್ಕೂ ನಮ್ಮ ಮೈಸೂರು ಭಾಗದ ನಂಜುಂಡಪ್ಪನವರೇ ಬರಬೇಕಾಗಿತ್ತು. ನಮ್ಮವರೆಗೂ ಅಲ್ಲಿವರೆಗೆ ಹಿಂದುಳಿದೀವಿ ಅಂತ ಕಲ್ಪನೆ ಸಹಿತ ಇರಲಿಲ್ಲ. ನಂಜುಂಡಪ್ಪ ವರದಿ ತೆಗೆದು ಓದಿದರೆ 114ನೇ ಪ್ಲೇಸ್ ಯಾವುದಿದೆ ಅಂತ ದೇವದುರ್ಗ. ಅಂದರೆ ಕೆಳಗಳಿಂದ ನಾವು 1, 2, 3 ಯಾಕಂದರೆ ಇರೋದೇ 114 ತಾಲೂಕುಗಳು ಇಡೀ ರಾಜ್ಯದಲ್ಲಿ ಅವ್ರು ಗುರುತು ಮಾಡಿದ್ದು. ಅದರಲ್ಲಿ ಸುಮಾರು 39 ಜಿಲ್ಲೆ ತಾಲೂಕುಗಳು ಅತ್ಯಂತ ಹಿಂದುಳಿದ, ಅದಾದಮೇಲೆ ಉಳಿದಂಥ ಅತಿ ಹಿಂದುಳಿದ ಮತ್ತು ಹಿಂದುಳಿದ, ಹೀಗೆ ಬೈಫರ್ಕೇಶನ್ ಮಾಡಿದ್ದು 114ರಲ್ಲಿ. ಅದರಲ್ಲಿ ನಮ್ಮ ರಾಯಚೂರು ನಗರ ಬಿಟ್ಟರೆ, ಅಂದರೆ ರಾಯಚೂರು ಕ್ಷೇತ್ರ ಬಿಟ್ಟರೆ, ತಾಲೂಕು ಬಿಟ್ಟರೆ, ಬಾಕಿ 4 ತಾಲೂಕುಗಳು ಅತ್ಯಂತ ಹಿಂದುಳಿದಲ್ಲಿದೆ. ತೀರಾ ಹಿಂದುಳಿದ ರಾಯಚೂರು ಒಂದೇ ಹಿಂದುಳಿದ, ಅಂದರೆ ರಾಯಚೂರು ತಾಲೂಕು ಬಿಕಾಸ್ ಇಟ್ ಕಂಪ್ರೈಸಸ್ ಸಿಟಿ. ಉಳಿದ ಎಲ್ಲ ತಾಲೂಕುಗಳು ಅತ್ಯಂತ ಹಿಂದುಳಿದ ಪಟ್ಟಿ ಹಣೆಪಟ್ಟಿ ಹೊತ್ಕೊಂಡಿವೆ. ಆದರೆ ಸುದೈವ ಇತ್ತೀಚೆಗೆ ಸ್ವಲ್ಪ ಒಳ್ಳೆಯ ಲೀಡರ್ಶಿಪ್ ತೋರಿಸ್ತಕ್ಕಂಥ ನಾಯಕರುಗಳು ಬಂದಿರೋದ್ರಿಂದ, ಇವತ್ತು ಉದಾಹರಣೆ ಹೇಳಬೇಕು ಅಂದರೆ ದೇವದುರ್ಗ, ಇವತ್ತು 114ನೇ ಪ್ಲೇಸಲ್ಲಿ ಇದ್ದಂಥ ದೇವದುರ್ಗ, ಅದೇ ಒಂದು ಅತ್ಯಂತ ಹಿಂದುಳಿದ ಅನ್ನೋ ಶಬ್ದನೇ ಮುಂದಿಟ್ಕೊಂಡು ಇವತ್ತು ಸಾಕಷ್ಟು ಅಭಿವೃದ್ಧಿನ ಅಲ್ಲಿ ಇರ್ತಕ್ಕಂಥ ಶಾಸಕರಾದಂಥ ನನ್ನ ಮಿತ್ರ ಅಂತ ಶಿವನಗೌಡ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಒಂದು ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳು ಬರ್ತಾ ಇದೆ, ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದೆ, ಸಾಕಷ್ಟು ಯಾವ್ದು ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ, ರಸ್ತೆ ಅಭಿವೃದ್ಧಿ ಆಗಿದೆ, ಮತ್ತು ವಿವಿಧ ಕ್ಷೇತ್ರಗಳು ಯಾವ್ಯಾವ ಸೂಚ್ಯಾಂಕ ಇದೆ ಆ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರಗಳು ಈಗ ಆ ಕ್ಷೇತ್ರದ ಶಾಸಕರಲ್ಲಿ ಬಂದರೆ ಸಹಜವಾಗಿ ಜನನೂ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶಾಸಕರು ರೆಸ್ಪಾಂಡ್ ಮಾಡ್ತಾರೆ, ಜನ ಕೇಳ್ತಾರೆ. ಶಾಸಕರು ಸಿಗೋದೇ ಇಲ್ಲ ಅಂದರೆ ಪ್ರಶ್ನೆನೇ ಬರೋದಿಲ್ಲ. ಇದು ಹಾಗೇ ನಡ್ಕೊಂಬಂದ್ಬಿಟ್ಟಿದೆ. ಒಂದು ನಮ್ಮ ಜನದ ಬಗ್ಗೆ ಹೇಳಬೇಕು ಅಂದರೆ ಭಾಳ ಮುಗ್ಧರು, ಇನ್ನೋಸೆನ್ಸ್ ಅಂತ ಏನು ಕರಿತೀವಿ, ಅತ್ಯಂತ ಮುಗ್ಧರು. ಏನು ಅವ್ರಿಗೆ ಕೇಳಬೇಕು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಇಲ್ಲಿವರೆಗೆ ಹಿಂದುಳಿದ್ದು. ಇವತ್ತು ಬೇರೆ ಬೇರೆ ಕಡೆ ಹೋರಾಟದ ಮಾತುಗಳು ಬರ್ತಾ ಇದೆ, ಹೋರಾಟಗಳು ಹುಟ್ಟುತ್ತಾ ಇದೆ, ಬೇರೆ ಬೇರೆ ರೀತಿ ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ಒಂದಷ್ಟು ಪಡಿತಾ ಇದ್ದೀವಿ. ಆದರೆ ಹೋರಾಟನೇ ಎಲ್ಲವಕ್ಕೂ ಉತ್ತರ, ಅದನ್ನೂ ಅಲ್ಲ. ನಮ್ಮಲ್ಲಿ ಲೀಡರ್ಶಿಪ್ ಆ ಒಂದು ಧಾರ್ಷ್ಟ್ಯವನ್ನು ತೋರಿಸ್ಬೇಕಾಗಿತ್ತು, ಆ ಒಂದು ಶಕ್ತಿಯನ್ನು ತೋರಿಸ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಹಿಂದುಳಿದ್ರು. ಬರೀ ನಾವು ಸರ್ಕಾರಗಳಿಂದ ಹಿಂದುಳಿದೆ ಅಂತಲ್ಲ, ಸರ್ಕಾರದಲ್ಲಿ ಕೇಳೋರು ಯಾರು? ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮ ಪ್ರತಿನಿಧಿ ಅಂತ ಒಬ್ಬರನ್ನು ಮಾಡಿ ಕಳಿಸ್ತೇವೆ, ಅವರು ಕೇಳಬೇಕು, ತಾವು ನಮ್ಮ ಪರವಾಗಿ ಹೋರಾಟ ಮಾಡಿ ತರ ಕೆಲಸ ಅವ್ರು ಮಾಡಬೇಕು. ಈಗ ನಮ್ಮ ಭಾಗದಲ್ಲಿ ಬದಲಾವಣೆಗೆ ಬೇಕಾಗಿದ್ದ ಮೂಲವಾಗಿ ಬೇಕಾಗಿದ್ದ ನೋಡಿ, ಸೂಚ್ಯಂಕ ಅಂತ ನೋಡಿದಾಗ
ನಂಜುಂಡಪ್ಪ ವರದಿ ಪ್ರಕಾರ ಹೋಗ್ಬೇಕು ಅಂದರೆ 5 ಮೇಜರ್ ಸೂಚ್ಯಂಕ ಇದೆ, 35 ಅದರಲ್ಲಿ ಸಬ್ ಬರ್ತವೆ, ಸಬ್ ಡೀಟೇಲ್ಸ್ ಬರ್ತವೆ. ಆ 5 ಸೂಚ್ಯಾಂಕದಲ್ಲಿ ಮುಖ್ಯವಾದ್ದೇನು? ಶಿಕ್ಷಣ. ಎರಡನೇದು ಆರೋಗ್ಯ. ಮೂರನೇದು ಈ ಕೈಗಾರಿಕೆ. ನಾಲ್ಕನೇದು ಕೃಷಿ. ಐದನೇದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು. ಈ ಇನ್ಫ್ರಾಸ್ಟ್ರಕ್ಚರು, ಶಿಕ್ಷಣ, ಆರೋಗ್ಯ ಇವು ಮೊತ್ತಮೊದಲಾದ ಶಿಕ್ಷಣ. ಶಿಕ್ಷಣ ಸರಿಯಾದರೆ ನೀವು ಇವತ್ತಿಗೂ ತೆಗೆದು ನೋಡಿ, ನಮಗೆ ಟೀಚಿಂಗ್ ಫ್ಯಾಕಲ್ಟಿಯಿಂದ ಹಿಡ್ಕೊಂಡು ಏನು ಸ್ಟ್ಯಾಂಡರ್ಡ್ ಯಾಡ್ ಸ್ಟಿಕ್ ಇದೆ, ಏನು ಸೂಚ್ಯಾಂಕ ಇದೆ, ನಮ್ಮ ಈಗೂ ವಿ ಆರ್ ಬಿಲೋ 50%. ಈಗೂ ಎಲ್ಲದರಲ್ಲೂ ಸರ್ಕಾರಿ ಅಧಿಕಾರಿಗಳು ಎಷ್ಟು ಪೋಸ್ಟ್ ಇವೆ, ಎಷ್ಟು ಫೀಲ್ಡ್ ಇವೆ, 40% ಇನ್ನೂ ಖಾಲಿ ಇವೆ. ಎಲ್ಲ ಅಧಿಕಾರಿಗಳು ಇನ್ಚಾರ್ಜ್ ಸಂಪೂರ್ಣವಾಗಿ ಇಲ್ಲ. ಯಾವುದೇ ಡಿ ಇಲಾಖೆ ತಗೊಳ್ಳಿ, ಶಿಕ್ಷಣದಲ್ಲಿ ಅದೇ ಕತೆ, ಆಸ್ಪತ್ರೆಗಳ ವ್ಯವಸ್ಥೆಯಲ್ಲಿ ಅದೇ ಕತೆ. ಇನ್ನು 1000ಕ್ಕೆ ಎಷ್ಟಿರಬೇಕು ಅಷ್ಟಿಲ್ಲ. ಮತ್ತು ಅದೆಲ್ಲ ಆದಾಗ ಏನಾಗ್ತದೆ, ನಿಮಗೆ ಮಾಲ್ ನ್ಯೂಟ್ರಿಷನ್ ಪ್ರಾರಂಭ ಆಗ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಈಗ ಮಕ್ಕಳು ಹುಟ್ಟುತ್ತಾನೆ, ನಾವು ಅಪೌಷ್ಟಿಕತೆ ಮತ್ತು ಇದು ಬಂದುಬಿಟ್ರೆ ಅದು ಗರ್ಭಿಣಿನೂ ತೊಂದರೆ, ಅಂದರೆ ತಾಯಿನೂ ತೊಂದರೆ ಅನುಭವಿಸ್ತದೆ, ಹುಟ್ಟ ಮಗುನೂ ಅನುಭವಿಸ್ತದೆ. ಅದು ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆ ಅಂದರೆ ರಾಯಚೂರು. ಅಪೌಷ್ಟಿಕತೆಗೆ 1 ಯಾವುದಿದೆ ಅಂದರೆ ರಾಯಚೂರು. ಈ ರೀತಿ ವ್ಯವಸ್ಥೆಗಳಿದ್ದಾಗ ನಮಗೆ ಸಹಜವಾಗಿ ಆರೋಗ್ಯ ಸರಿ ಇಲ್ಲಾಂದರೆ ಶಿಕ್ಷಣ ತಲೆಗೆ ಹೋಗಲ್ಲ. ಶಿಕ್ಷಣ ತಲೆಗೆ ಹೋಗಲ್ಲ ಅಂದರೆ ಇಂಡಸ್ಟ್ರಿಗಳು ಬೆಳೆಯಲ್ಲ, ಕೃಷಿ ಬೆಳೆಯಲ್ಲ, ಮೂಲಭೂತ ಸೌಕರ್ಯ ಬೆಳೆಯಲ್ಲ. ಯಾವುದನ್ನು ಕೇಳಬೇಕು ಅಂತ ಜನರಿಗೆ ಗೊತ್ತಾಗಲ್ಲ. ಇದಕ್ಕೆಲ್ಲ ಮೂಲಭೂತವಾಗಿ ಬೇಕಾಗಿದ್ದು ಆರೋಗ್ಯ, ಶಿಕ್ಷಣ ಇವೆರಡು ಸರಿಯಾಗಬೇಕಾದ್ದು ಪ್ರಮುಖವಾದಿದೆ. ಈ ಒಂದು ಹಂತಕ್ಕೆ ಇತ್ತೀಚೆಗೆ ಅದರ ಬಗ್ಗೆ ವಿಶೇಷವಾಗಿ ಕೋವಿಡ್ ಬಂದ ನಂತರ ಅಂತೂ ಇನ್ನೂ ಜಾಸ್ತಿ ಆಗಿದೆ ಶಿಕ್ಷಣದ ಇದು ಆರೋಗ್ಯದ ಬಗ್ಗೆ. ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಸರ್ಕಾರಿ ವ್ಯವಸ್ಥೆಗಳು ಕಾಳಜಿ ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ಹೆಚ್ಚಾಗಬೇಕು. ಇದು ಸಾಲದು, ಈಗಾಗಿದ್ದು ಸಾಲದು. ಸರ್, ಇನ್ನು ಸರ್, ಇವಾಗ ರಾಯಚೂರಿನಲ್ಲಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಿದೆಯಾ ಅಂತೇಳಿ ಅನ್ಕೊಂತೀರಾ? ಈಗಿರೋ ಡೆವಲಪ್ಮೆಂಟನ್ನು ನಾನು ಸಂಪೂರ್ಣ ಅಭಿವೃದ್ಧಿ ಅಂತ ಕರೆಯಲ್ಲ. ಅಭಿವೃದ್ಧಿ ಆಗಿದೆ. ನಾವು ಕಂಪ್ಯಾರಿಟಿವ್ಲಿ 20 40 ನೋಡಿದಾಗ ಪ್ರತಿ ದಶಮಾನಕ್ಕೂ ಒಂದು 10 ಇನ್ಕ್ರೀಸ್ ಆಗಿದೆ, ಆಗಿಲ್ಲ ಅಂತಿಲ್ಲ. ಆದರೆ ಯಾವ ರೀತಿ ನಮ್ಮ ಗ್ರೋತ್ ಸೆಂಟ್ರ್ ಬಂದಾಗ 92-93 ಏನು ಗ್ರೋತ್ ಸೆಂಟ್ರ್ ವಿಚಾರ ಇಟ್ಕೊಂಡು 2000 ನಾವು ತೊಗೊಂಡು ಅದನ್ನು ಅಭಿವೃದ್ಧಿ ಮಾಡಿ ಯಾವ ರೀತಿ ಇಂಡಸ್ಟ್ರಿ ಬರಬೇಕು ಅಂತ ಅಪೇಕ್ಷೆ ಮಾಡಿತ್ತು. ಆದರೆ ಈಗ ಏನು ನೀಲನಕ್ಷೆ ಇತ್ತು, ಆ ನೀಲನಕ್ಷೆ ಬ್ಲೂ ಮ್ಯಾಪ್ ಪ್ರಿಂಟ್ ಅಂತ ಏನು ಕರಿತೀವಿ, ಆ ಪ್ರಕಾರವಾದ ಅದು ಅಭಿವೃದ್ಧಿ ಆಗಿಲ್ಲ. ಯಾಕಾಗಿಲ್ಲ ಅದು ಹೇಳ್ತೇನೆ. ನೀವು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿ ಬಂದಿದೆ, ಆಗಿನ ಯಾರೇ ಇರ್ಬೋದು, ಯಾವ ಬಂದಿವೆ, RTPS ಬಂದಿದೆ. RTPSಯಿಂದ ಅಭಿವೃದ್ಧಿ ಆಗಲ್ಲ. RTPSಯಿಂದ ಇಡೀ ರಾಜ್ಯಕ್ಕೆ ವಿದ್ಯುತ್ ಬರುತ್ತೆ, ಅದು ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುತ್ತೆ. ಇವತ್ತಿಗೂ RTPSಅಲ್ಲಿ ಕೆಲಸ ಮಾಡ್ತಕ್ಕಂಥ ಮೆಜಾರಿಟಿ ಜನ ಈ ಭಾಗದ ನಾನ್ HK ಸಪ್ಲೈಯರ್ಸ್, ನಾನ್ HK ಬೇರೆ ಬೇರೆ ಇವನ್ನ ಸಪ್ಲೈ ಮಾಡ್ತಕ್ಕಂಥ ಮೆಷಿನರಿ ಸಪ್ಲೈ ಮಾಡೋವು ಹೌದು. ನಮಗೆ ಹೇಳಿದ್ದೇನು, ಸುತ್ತಮುತ್ತಲೆಲ್ಲ ಆ ಇಂಡಸ್ಟ್ರಿಗಳು ಬರಲಿಕ್ಕೆ ಅನಿಸ್ತದೆ, ಆ್ಯನ್ಸಲರಿ ಯೂನಿಟ್ಸ್ ಪೂರಕವಾದಂಥ ಇಂಡಸ್ಟ್ರಿ ಬೆಳೀತವೆ ಅಂತ ಬೆಳೆದಿಲ್ಲ. ಏನಾಗಿದೆ ಅಂದರೆ ಅಲ್ಲಿ ಕ್ಲೀನಿಂಗು ಸಿಸ್ಟಮ್ ಏನಿದೆ, ಫ್ಲೈ ಆ್ಯಶ್ ಹ್ಯಾಂಡ್ಲಿಂಗು, ಇದಕ್ಕೆ ಮಾತ್ರ ನಮ್ಮ ಈ ಭಾಗದ ಜನ ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ಲೇಬರ್ ಕ್ಲಾಸಲ್ಲಿ ಇದ್ದಾರೆ. ಅಂದರೆ ಅಭಿವೃದ್ಧಿ ಯಾವುದು ಅದಲ್ಲ. ಅದಾದಮೇಲೆ ನಾವು YTPSಗೆ ಬಂದಾಗ, YTPSಗೆ ಸುಮಾರು 860 ಕೊಡದೇ ಇದ್ದಿದ್ರೆ ಇವತ್ತು ಅಲ್ಲಿ ಸುಮಾರು 100 ಬೇರೆ ಬೇರೆ ಇಂಡಸ್ಟ್ರಿಗಳು ಬರಲಿಕ್ಕೆ ಅವಕಾಶ ಇತ್ತು. ಅದು ಒಂದು ಅವಸರ ನಿರ್ಣಯ ಆಗಿನ ಸರ್ಕಾರಗಳದ್ದು, ಅದಾಗ ಅವಶ್ಯಕತೆ ಇರಲಿಲ್ಲ. ಅದಾದಮೇಲೆ ಪವರ್ ಗ್ರಿಡ್ ತಂದರು. ಆ ಪವರ್ ಗ್ರಿಡ್ಡು ರಾಯಚೂರು ಜನಕ್ಕೆ ಏನೂ ಉಪಯೋಗ ಇಲ್ಲ, ಅದರಿಂದ ರಾಯಚೂರು ಜನಕ್ಕೆ ತೊಂದರೆನೇ ಆಗಿದೆ ಹೊರತಾಗಿ ಉಪಯೋಗ ಆಗಿಲ್ಲ. ಏನಾಗಿದೆ, ಹೈ ಟೆನ್ಷನ್ ವೈರ್ಗಳು ಹೋಗೋದ್ರಿಂದ ನೀವು ಕೆಳಗಡೆ ಯಾವುದು ಬೇರೆ ಮಲ್ಟಿಪಲ್ ಕಾಂಪ್ಲೆಕ್ಸ್ ಬೆಳಿಲಿಕ್ಕೆ ಅವಕಾಶ ಇಲ್ಲ, ಕಟ್ಟಲಿಕ್ಕೆ ಅವಕಾಶ ಇಲ್ಲ, ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಲಿಕ್ಕಿಲ್ಲ. ಆ ಎಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆಯೋ ಕೆಳಗಡೆ ಅವನು ಒಕ್ಕಲ್ತನನೂ ಸರಿಯಾಗಿ ಮಾಡಲಿಕ್ಕಿಲ್ಲ. ಇದು ಒಂದು ರೀತಿ ಸೀಸ್ ಆದಂಗೆ. ನೀವು ಬರೀ ಅದೊಂದು ಯೂನಿಟ್ ಬರೋದ್ರಿಂದ ಅದು ಇಡೀ ಸೌತ್ ಇಂಡಿಯಾಕ್ಕೆ ಅನುಕೂಲ ಆಗ್ಬೋದು. ಅದನ್ನೇ ತೆಗೆದು ರಾಯಚೂರು ಬದಲಾಗಿ ಎಲ್ಲ ಊರವ್ರಿಗೆ ಯಾರಿಗೂ ತೊಂದರೆ ಆಗಲಾರದೈತಿ. ನಾವು ಅದು ಬರಬಾರ್ದು ಅಂತ ಹೇಳಲ್ಲ, ಆದರೆ ಅಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ. ರಾಯಚೂರು ನಗರಕ್ಕೆ ಹತ್ಕೊಂಡು ಉದ್ಯೋಗ ಸೃಷ್ಟಿ, ನಾನು ಅದನ್ನ ಹೇಳ್ತಾ ಇರೋದು. ಉದ್ಯೋಗ ಸೃಷ್ಟಿ ಯಾವ ಪ್ರಮಾಣ, ಅದು ಉದ್ಯೋಗ ಸೃಷ್ಟಿ ಅವಶ್ಯಕತೆನೇ ಇಲ್ಲ ಅಲ್ಲಿ. ಹೈ ಟೆನ್ಷನ್ ವೈರ್ ಹೋಗಿ ಬರೀ ಇನ್ಸ್ಟಾಲೇಷನ್ ಮಾಡೋ ಮುಂದೆ ಲೇಬರ್ ಕ್ಲಾಸ್ ಬಿಟ್ಟರೆ ಇವತ್ತು ಯಾರೂ ರಾಯಚೂರಿಂದ ಹೋಗಿ ಪವರ್ ಗ್ರಿಡ್ಡಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ಲಿರ್ತಕ್ಕಂಥ ಜನ ಅವರೆಲ್ಲ ಕೇಂದ್ರ ಸರ್ಕಾರದ ಉದ್ಯೋಗಿಗಳು.
ರಾಜ್ಯ ಸರ್ಕಾರಕ್ಕೂ ಅದರಿಂದ ಏನು ಒಂದು ಪವರ್ ಇಲ್ಲಿಂದ ಹೋಗಿ ಸೌತ್ ಇಂಡಿಯಾಗೆ ತಮಿಳ್ನಾಡಿಗೆ ಹೋಗುತ್ತೆ, ಕೋಲಾರ ಮತ್ತು ತಮಿಳ್ನಾಡು ಮುಗಿತ ಅಲ್ಲಿಗೆ. ಅಂದರೆ ನಾವು ಅಂದರೆ ನಮ್ಮ ನಮ್ಮ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಿರಲಿ ತರಬೇಕಾದಾಗ ಯಾವುದನ್ನೇ ಒಂದು ಮೂಲ ಉದ್ದೇಶ ತಂದಾಗ ಈ ಭಾಗದ ಜನಕ್ಕೆ ಅನುಕೂಲ ಆಗಬೇಕು, ಇವತ್ತಿಲ್ಲ ನಾಳೆಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ತರಬೇಕು. ಅಂದಾಗ ಮಾತ್ರ ಉಪಯೋಗ ಆಗ್ತದೆ. ಇವತ್ತು ಯಾವುದೋ ಒಂದು ಇಂಡಸ್ಟ್ರಿ ತಂದ್ವಿ, 500 ಎಕರೆ ಜಾಗ ಕೊಟ್ವಿ. ಆ 500 ಎಕರೆ ಜಾಗ ಕೊಡೋದ ಮುಖಾಂತರ ಅಲ್ಲಿ ಕ್ಲಾಸ್ 3 ಕ್ಲಾಸ್ 4 ಅಟ್ಲೀಸ್ಟ್ ಕ್ಲಾಸ್ 2 ಎಂಪ್ಲಾಯ್ಮೆಂಟ್ ನಮ್ಮವ್ರಿಗೆ ಇರಬೇಕು, ನಮ್ಮ ಇಲ್ಲಿನ ಯುವಕರಿಗೆ ಇರಬೇಕು. ಅಂದಾಗ ಮಾತ್ರ ಆ ತಂದದ್ದಕ್ಕೂ ಸಾರ್ಥಕ. ಆ ಕಂಡೀಷನ್ ಹಾಕಿ ತೊಗೊಂಬರ್ಬೇಕು, ಪೇಪರಲ್ಲೆಲ್ಲ ಕಂಡೀಷನ್ ಗ್ರೌಂಡಲ್ಲಿ. ಇವತ್ತೇನಾಗಿದೆ, YTPS ತೊಗೊಂಡೋಗಿ ಯಾರೋ ಹೈದರಾಬಾದ್ನವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಇವತ್ತು ಅವನು ನಡೆಸ್ತಾ ಇದ್ದಾನೆ ಆ 3 ಯೂನಿಟನ್ನು. ಅದರಲ್ಲಿ ಕೆಲಸಕ್ಕೆ ಯಾರು ತಂದಾನೆ? ಹೊರಗಡೆಯಿಂದ ಬಂದಂಥ ಜನ, ಒಂದೆರಡು ಜನ ಲೇಬರ್ ಕ್ಲಾಸ್ ನಮ್ಮವರು. ಸೊ ಈ ರೀತಿ ನಿರ್ಣಯಗಳಿದೆಯಲ್ಲ, ಇದು ನಮ್ಮ ಜಿಲ್ಲೆಗೆ ಮೊದಲು ಮಾರಕ ಆಗಿದೆ, ನಮ್ಮ ಈಗೂ ಮಾರಕ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ವಿಶೇಷವಾಗಿ ಬರೀ ಸಾಮಾಜಿಕ ಕಾರ್ಯಕರ್ತರು ಮಾಡಿದ್ರಲ್ಲ, ಯಾವುದೋ ಇಂಡಸ್ಟ್ರಿ ಸಂಬಂಧಪಟ್ಟಂಥ ಚೇಂಬರ್ ಆಫ್ ಕಾಮರ್ಸ್ ಮಾಡೋದಲ್ಲ ಇದು ಕೆಲಸ. ವಿಶೇಷವಾಗಿ ಯಾರು ನಿರ್ಣಯಕ್ಕೆ ಕೂತಿರ್ತಾರೋ ಒಳಗಡೆ, ಯಾರು ವಯಸ್ಸು ಎತ್ತಬೇಕು ಅವರೇ ಎತ್ತಬೇಕು. ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಇದು ನಮ್ಮಲ್ಲಿ ಇವತ್ತು ಬೇಕಾಗಿರುವಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಬದಲಾವಣೆ ಬೇಕೇ ಬೇಕು. ಇನ್ನು ಸರ್, ಇವಾಗ ನಮ್ಮ ಭಾಗದ ವಿದ್ಯಾವಂತರು ಈ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಂಥವರಿದ್ದಾರೆ. ಈ ಒಂದು ಉದ್ಯಮಿಗಳಾಗಿ